ಕೊಟ್ಟದಿರ್ಲಿಕ್ಕಿಲ್ಲ. ಅವನಿಗೆ ಪಾಪ ಪ್ರತಿ ವರ್ಷ ಪಾದಕ್ಕೆ ಕೊಡ್ಲಿಕ್ಕೆ ಕಷ್ಟ ಆಗುವ ಬಡತನ ಇದ್ದೀತು. ಹೌದೌದು ಅಲ್ಲ, ಅವನದ್ದೇ ಕೊಟ್ಟನು. ಹೌದಪ್ಪ, ನೀನು ಅದನ್ನ ಬಗ್ಗೆ ಯಾವುದೇ ವಿಷಯವನ್ನಾದರೂ ಹಲವು ಕೋಣಗಳಿಂದ ವಿಶ್ಲೇಷಿಸುವುದಕ್ಕೆ ಬರ್ತದೆ. ನೀವೇ ಕಲಿಸಿದ್ದೀರಿ ಅಂತದ್ದಲ್ಲ, ನೀನು ಅವನಿಗೆ ಪೂರ್ಣವಾಗಿ ಶರಣಾದ ಕಾರಣದಿಂದಲಾಗಿ ಈಗ ಎಲ್ಲವೂ ಕೂಡ ನಿಮಗ ಅನುಕೂಲವಾದಂತಹ ಸಿದ್ಧಾಂತದ ಜೊತೆಗೆ ಹೋಗುವುದು. ಈಗ ಒಂದು ಕೊಡೆಯನ್ನು ನೋಡು. ಹೌದು, ಅದನ್ನು ಕೆಳಭಾಗದಿಂದ ಬಗ್ಗೆ ನೀನು ನೋಡಿದ್ದೀಯಾ? ನನಗೆ ಅಷ್ಟು ಬಗ್ಲಿಕ್ಕೆ ಈಗ ಆಗ್ತದೋ ಗುರುಗಳೇ? ಅಲ್ಲ, ಕಾರಣ ಅದಲ್ಲ, ನೋಡಬೇಕು ಅಂತ ನಿನಗೆ ಅನಿಸಿದಿಲ್ಲ. ನಾನು ಅದನ್ನು ಮತ್ತೆ ಮತ್ತೆ ಇಣಿಕೆ ನೋಡಿದೆ. ಆಕಾಶದ ಬಣ್ಣ ಕಾಣ್ತದೆ ಅದನ್ನು ಇರಬಾರ್ದ. ಕೆಳಗಿನಿಂದ ನೋಡುವಾಗ ಈ ಛತ್ರ ಬೇರೆ, ನೀರವಾದಂತಹ ಗಗನ ಬೇರೆ ಎನ್ನುವುದೇ ಅನ್ನಿಸ್ತಾ ಇಲ್ಲ. ಬಣ್ಣ ಒಂದೇ ಅಂದ್ರೆ ಇಡೀ ಆಕಾಶವೇ ಅವನಿಗೆ ಛತ್ರವಾಗಿರುವ ಭಾಸ ಆಗುತ್ತದೆ ಕೆಳಭಾಗದಿಂದ ನೋಡಿದ್ರೆ. ಅದೇ ರೀತಿ ಪಾದರಕ್ಷೆ ಮೇಲಿನಿಂದ ಗಮನವಿಟ್ಟು ನೋಡಿದ್ರೆ ನೆಲದಲ್ಲಿ ಕರಗಿ ಹೋಗುವ ಹಾಗೆ. ಅಲ್ಲ, ಈ ಮೇದಿನಿಯೇ ಅವನ ಪಾದರಕ್ಷೆ ಆದ ಹಾಗೆ, ಆಕಾಶವೇ ಕೊಡೆಯಾದ ಹಾಗೆ, ಭೂಮಿಯೇ ಪಾದರಕ್ಷೆಯಾದ ಹಾಗೆ. ಈಗ ನನ್ನನ್ನು ಹೇಳಿದ್ದು ನೀವು, ನೀನು ಭಾವುಕನಾದಿ, ಭಾವಿಷ್ಟನಾಗಿ ಆಲೋಚನೆ ಮಾಡ್ತೀಯ ಅಂತ. ನೀವು ಅದೇ ಆದ್ರೆ ಹೇಗೆ? ಅಲ್ಲ, ಇದಕ್ಕೆ ಅನೇಕ ತರ್ಕಗಳನ್ನು ಸಾಕ್ಷಿ ರೂಪದಲ್ಲಿಯೂ ಕೂಡ ನಾನು ಸಿದ್ಧಪಡಿಸಿಕೊಂಡಿದ್ದೇನೆ. ಅವನ ಬಾಯಿಯಿಂದಲೇ ಬಂದದ್ದು. ಹೇಳಿದನು ಎಲ್ಲ ಪದದೊಳಗಾದ ಮೂರಡಿ ಅಂತ. ಹೌದು, ಅದನ್ನಷ್ಟು ಕೊಟ್ರೆ ಏನಾದೀತು ಅಂತ ಹೇಳಿದ? ಜೀವನಾವಧಿ ವೃತ್ತಿ ಆಗುವುದು. ಏನು ಜೀವನಾವಧಿ ವೃತ್ತಿ ಅಂದ್ರೆ, ಒಂದು ಜೀವನದಲ್ಲಿ ಹಲವರು ಹಲವು ಕೆಲಸಗಳನ್ನು ಬದಲಾಯಿಸ್ತಾರೆ. ಹೌದು, ಈಗಿನ ಯುವಕರಿಗೆಲ್ಲ ಅದು ಒಂದೇ ಕೆಲಸದಲ್ಲಿ ಹೆಚ್ಚು ಸಮಯ ನಿಲ್ಲುವುದಿಲ್ಲ. ಲಸ ಅಂತಲ್ಲ, ತಿನ್ನುವ ಅನ್ನವೇ ಒಂದೇ ರೀತಿ ಇದ್ರೆ ಆಗುವುದಿಲ್ಲ. ಅಲ್ಲೋ, ಬದಲಾವಣೆ ಆಗುತ್ತಾ ಹೋಗಬೇಕಾಗ್ತದೆ. ಇದು ಜೀವನಾವಧಿ ವೃತ್ತಿ ಅಂದ್ರೆ ಏನು ಅಂತ ಅರ್ಥ ಆಯ್ತು ನಿನಗೆ? ಅವ ಪಾಪ ಅವ ಅವಲಂಬಿಸಿದ್ದು ತಪೋ ವೃತ್ತಿ ಅಲ್ಲ, ತನ್ನ ಜೀವನದ ವೃತ್ತಿಯೇ ಇದು. ಬಲಿಯಿಂದ ಈ ರೀತಿಯಲ್ಲಿ ನೆಲವನ್ನು ದಾನ ಬೇಡಿ ಪಡೆಯುವಂತಹದ್ದೇ ತನ್ನ ಜೀವನ ಪೂರ್ತಿಯ ವೃತ್ತಿ. ಅವನ ಲಕ್ಷ್ಯವೇ ಅದು. ಅಂದ್ರೆ ನಾ ಕೊಟ್ಟಲ್ಲಿಗೆ ಅವನ ಜೀವನ ಮುಗಿಯಿತು ಅಂತಲ್ಲ, ಅವನ ಬದುಕಿನ ಉದ್ದೇಶವೇ ಅದು. ಇಷ್ಟು ಪಡೆಯುವ ಒಂದೇ ಗುರಿ ಇರುವಂತಹದ್ದು, ನಿನ್ನಿಂದ ಇಷ್ಟು ಪಡೆಯುವುದು ಮಾತ್ರ. ತಪ್ಪಲ್ಲ, ಇದನ್ನು ಹೇಗೆ ತರ್ಕಿಸಿದೆ ಗೊತ್ತ ನಾನು? ಅವ ನಿನ್ನನ್ನು ಬೇಕಾದನ್ನು ಕೊಡುವಂತೆ ಪ್ರೇರೇಪಿಸುವುದಕ್ಕೋಸ್ಕರ ನಿನಗೆ ಕೆಲವು ಕಥೆಗಳನ್ನೆಲ್ಲ ಹೇಳಿದನಲ್ಲ ಹಿಂದಿನವರದ್ದು. ನಮ್ಮ ಅಜ್ಜಂದು, ನಮ್ಮ ಅಪ್ಪಂದು. ಹೌದು, ಸುಳ್ಳು ಹೇಳಿಲ್ಲ, ಹೇಳಿದ್ದೆಲ್ಲ ಸತ್ಯವೇ. ಆದ್ರೆ ಬಂದು ಕೇಳಿದಾಗ ಇವರೆಲ್ಲ ಕೊಟ್ಟದ್ದು. ಹೌದು ಹೌದು, ಪ್ರಹ್ಲಾದನು ಕೊಟ್ಟದ್ದು ಹೌದು, ವಿರೋಚನೂ ಕೊಟ್ಟದ್ದು ಹೌದು. ಕೊಡಬೇಕಾಗಿತ್ತೋ ಕೊಡಬಾರದಾಗಿತ್ತೋ ಎನ್ನುವುದು ಪ್ರಶ್ನೆ ಅಲ್ಲ. ಆದರೆ ಅದನ್ನು ಬೇಡಿ ಪಡೆಯುವಂತಹದ್ದು ಇನ್ಯಾವುದೋ ಕಾರಣಕ್ಕಾಗಿ ದೇವತೆಗಳ ಉದ್ದೇಶವಾಗಿತ್ತು ಎನ್ನುವುದು ಸತ್ಯ ಅಲ್ವೇ? ಕೆಲವು ಕಡೆ ಅವರೇ ಬಂದದ್ದು. ಹೌದು, ಕೆಲವು ಕಡೆ ದೇವೇಂದ್ರ ಬಂದ. ಹೌದು, ಆದ್ರೆ ಬರುವಾಗಲೂ ವೇಷ ಬದಲಾವಣೆ ಮಾಡಿ ಬಂದರು. ಹೌದು, ಬೇಡುವವನ ವೇಷ ಹಾಕದೇ ಇದ್ರೆ ಬೇಡಿದ್ದುದಕ್ಕಿಂತ. ಯಾಕಂದ್ರೆ ಮೊದಲಿವರಿಂದ ಮಾತು ತಕ್ಕೊಳ್ತಾರೆ. ಈಗ ಸ್ವರ್ಣ ಕಿರೀಟವನ್ನು, ದಿವ್ಯಾಂಬರವನ್ನು ಧರಿಸಿ ಭಿಕ್ಷಾಂದೇಹಿ ಅಂತ ಹೇಳಿದ್ರೆ ಯಾರು ಕೊಟ್ಟ? ಯಾರು ಕೊಡ್ಲಿಕ್ಕಿಲ್ಲ. ಆ ದೃಷ್ಟಿಯಿಂದ ಇವನಿಗೂ ಕೂಡ ಮನುಷ್ಯಾದವ ಕೊಡ್ಲಿಕ್ಕಿಲ್ಲ. ಅವನ ಕೈಯಲ್ಲಿರುವ ಭಿಕ್ಷಾ ಪಾತ್ರೆ ನೀನು ನೋಡಿದ್ದೀಯ? ಹಾಗಾಗಿ ಮನುಷ್ಯರ ಹತ್ರ ಬರಲಿಲ್ಲ. ಅದನ್ನು ಮಾರಿದ್ರೆ ಅವನಿಗೆ ಜೀವನ ಪೂರ್ತಿ ಸಾಕು. ಆದ್ರೆ ಅದನ್ನು ಮಾರ್ಲಿಕ್ಕೆ ಮನಸ್ಸು ಬರ್ಲಿಕ್ಕಿಲ್ಲ. ಚಂದ ಉಂಟು ಅಂದ್ರೆ, ಅಂದ್ರೆ ಬ್ರಾಹ್ಮಣನಾಗಿ ಬರ್ತಾನೆ, ಬರ್ತಾನೆ ಯಾಕೆ? ಬೇಡುವ ಉದ್ದೇಶದಿಂದಲೇ ಬರ್ತಾನೆ. ಸರಿ, ಯಾಕಂದ್ರೆ ಬೇಡಿದ್ದು ಸಿಗಬೇಕಲ್ಲ. ಆದ್ರೆ ಬೇಡುವುದು ಏನನ್ನು? ಅವನಿಗೆ ಬೇಕಾದಂತಹ ವಸ್ತುಗಳನ್ನು ಬೇಡ್ತಾನೋ? ಪ್ರಹ್ಲಾದನಲ್ಲಿ ಶೀಲವನ್ನು ಬೇಡಿ. ಹೌದು, ತೆಗೆದುಕೊಂಡಂತಹ ಶೀಲ ಅವನಿಗೆ ಬಳಕೆಗೆ ಬರ್ತದ? ಇನ್ನೊಬ್ಬನ ಶೀಲ ತನಗೆ ಬಳಕೆಗೆ ಬರುವುದೇ ಇವನಿಂದ ಕಳುವಿಗೆ ಇಲ್ಲ ಅಂತ ಮಾಡುವ, ಇವನಿಗೆ ಇಲ್ಲ ಅಂತಾಗಿ ಹೋಗುತ್ತದೆ. ಹಾಗಾದ್ರೆ ಇವನಲ್ಲಿರುವ ಶೀಲವನ್ನು ಕಳೆಯುವುದಷ್ಟೇ ದೇವತೆಗಳಿಗಿದ್ದ ಉದ್ದೇಶ ಅಲ್ವ? ಅದರಲ್ಲಿ ಅವರು ಸಕ್ಷಮರೂ ಆದರು, ಬ್ರಾಹ್ಮಣ ವೇಷ ಹಾಕಿ ಬಂದದ್ದರಿಂದ. ವಿರೋಚನನ ಪ್ರಾಣವನ್ನು ದಾನವಾಗಿ ತಕ್ಕೊಂಡು ಆ ಪ್ರಾಣವನ್ನು ಇನ್ನೊಬ್ಬನಿಗೆ ಜೋಡಿಸಲಿಕ್ಕಾಗ್ತದ? ಒಬ್ಬನ ಪ್ರಾಣ ತೆಗೆದ್ರೆ ಇನ್ನೊಬ್ಬನಿಗೆ ಪ್ರಾಣ ಬರುವುದು? ದೇವತೆಗಳಿಗೆ ವಿರೋಚನನ ಪ್ರಾಣದಿಂದ ಯಾವ ಪ್ರಯೋಜನವೂ ಇಲ್ಲ, ವಿರೋಚನನ ಪ್ರಾಣ ಹೋಯ್ತು. ಇದಿಷ್ಟನ್ನೆಲ್ಲ ದೇವತೆಗಳು ಮಾಡಿದ್ರು. ಇವರು ಹತ್ರ ಕೇಳಿದ್ದನ್ನು ಕೊಟ್ಟರು ಅಂತ ಅವ ಹೊಗಳುವುದು ನಿನ್ನ ಪೂರ್ವಜರನ್ನೇ. ಹೌದು, ಆದ್ರೆ ನಿಜವಾಗಿ ಅವರಿಗೆ ಅನ್ಯಾಯ ಆದದ್ದು ಎನ್ನುವುದು ನಾನು ಗ್ರಹಿಸಿಕೊಂಡಂತಹ ತಾತ್ಪರ್ಯ. ನೀನು ಕೂಡ ಅದನ್ನೂ ತಿಳಿದುಕೊಳ್ಬೇಕಾಗಿತ್ತು.
ಹಿರಣ್ಯಕ್ಷನ ಉದಾಹರಣೆ ಕೊಟ್ಟ, ಹಿರಣ್ಯಕಶಿಪುವಿನ ಉದಾಹರಣೆ ಕೊಟ್ಟ, ಅದರಿಂದಲಾಗಿ ವರಾಹ ಅವತಾರ ಆಯಿತು, ನರಸಿಂಹ ಅವತಾರ ಆಯಿತು ಅಂತ. ಹೌದು, ಇನ್ನೊಂದು ಅವತಾರ ಆಗುತ್ತದೆ ಎನ್ನುವುದಕ್ಕೆ ಅದೇ ಸೂಚನೆಯಾಗಿ ನೀನು ಕಾಣಬೇಡುವ. ಹಾಗಾಗ್ತದೆ, ಹಾಗೆಯೇ ಆಗ್ತಿತ್ತು. ಹೌದು, ತಪಗರ್ಪ ಮುನಿಪ ಅಂತ ಹೇಳಿದನಲ್ಲ. ಹೌದು, ಒಂದು ಮಾತು ಇನ್ನಾದರೂ ನೀನು ಕೇಳಬಹುದು ಅವನಲ್ಲಿ. ಈಗ ನಿಮಗೆ ಮೂರಡಿ ನೆಲ ನೀನು ತಪಸ್ಸಿಗೆ ಕುಳಿತುಕೊಳ್ಳುವುದಕ್ಕೆ ಅಂತ ಕೇಳಿದೆಯಲ್ಲ, ನಿನ್ನ ತಂದೆಯು ತಪವರ್ಪ ಮುನಿಪ ಅಂತ ನೀನು ಹೇಳ್ತಾ ಇದ್ದಿ, ಅವನಿಗೆ ಮೂರಡಿ ನೆಲ ಕೊಟ್ಟದ್ದು ಯಾರು ತಪಸ್ಸಿಗೆ ಕೂತುಕೊಳ್ಳುವುದಕ್ಕೆ? ಕೇಳಬೇಕಿರಲಿಲ್ವ ನೀನು? ಈಗ ನನಗಿದು ಬೇಕು ಅಂತ ಒಬ್ಬ ಕೇಳುವಾಗ ನಿನ್ನ ಅಪ್ಪನಿಗೆ ಕೊಟ್ಟದ್ದು ಯಾರು ಅಂತ ಕೇಳಲಿಕ್ಕೆ ಆಗ್ತದ? ಯಾಕೆ ನಾನು ಹೇಳ್ತಾ ಇದ್ದೇನೆ ಗೊತ್ತುಂಟು, ಇವನ ಉದ್ದೇಶದ ರಿಕ್ತತೆಯನ್ನು ತಿಳಿಸುವುದಕ್ಕೆ. ಇವನ ಅಪ್ಪ ಬೇರಾರು ಅಲ್ಲ, ಈ ದೇವತೆಗಳಿಗೆಲ್ಲ ತಂದೆ ಎನಿಸಿಕೊಂಡಂತಹ ಕಶ್ಯಪ ಬ್ರಹ್ಮನೇ ಇವನ ಜನ್ಮದಾತನಾಗಿದ್ದಾನೆ. ಇವನು ನಮ್ಮ ಸಂಬಂಧದ ಹುಡುಗ. ಹೌದು, ಅವನನ್ನು ಮನೆಯಲ್ಲಿ ಕೂತುಕೊಳ್ಳಿ. ನಮಗೂ ಇಲ್ಲೇ ಇಲ್ಲಿ ಅವ, ನಮಗೂ ನಾವು ಬೇಕಾದನ್ನೆಲ್ಲ ದೇವತೆ. ಕಶ್ಯಪ ಬ್ರಹ್ಮರು ನಮಗೂ ಪಿತೃಸ್ಥಾನೀಯರಲ್ವಾ? ಲೋಕದಲ್ಲಿ 13 ಜೀವಜಾತ ವರ್ಗಗಳು ಏನಿವೆ, ಹೌದು, ಅವುಗಳಿಗೆಲ್ಲ ಕಶ್ಯಪ ತಂದೆ. ನಿಜ, ಪ್ರಾಣಿಗಳಿದ್ದಾವೆ, ಒಂದು ಹಸುವೋ ಒಂದು ಕುದುರೆಯೋ ಇನ್ನೊಂದೋ ಮತ್ತೊಂದೋ. ನಾಳೆ ಅವುಗಳನ್ನು ನಮ್ಮ ಅಣ್ಣನೋ ತಮ್ಮನೋ ಸೋದರನೋ ಮಾವನೋ ಅಂತ ಕರಿಬೇಕು ಒಬ್ಬಲ್ಲಿ. ಹಾಗೆ ಕರೆಯುವಾಗ ನಮ್ಮ ಅಂತಸ್ತಿಗೆ ಸರಿಯಾಗಿ ಹೊಂದದ ಅಂತ ನೋಡಿ ಕರೆಯುವ, ಹಾಗೆ ಹೊಂದುತ್ತದ ಅಂತ ನೋಡುವಾಗ. ಹೌದು, ದಾನವ ವರ್ಗದಲ್ಲಿರುವಂತಹ ನಾವು ಇವನನ್ನು ಅಲ್ಲ, ಬೇಡದಿದ್ರೆ ಬಿಡಿಯಪ್ಪ, ಸಂಬಂಧ ಉಂಟು ಮಗ ಅಂತ ಹೇಳಿಕೊಂಡ. ಬೇಡ, ಶತ್ರು ಶತ್ರುವೇ, ಆ ರೀತಿಯಲ್ಲೂ ನಾವು ನೋಡಿಕೊಂಡು ಬಂದದ್ದು. ಕಶ್ಯಪ ಸಂತಾನವೆಲ್ಲ ನಮಗೆ ಶತ್ರು ಅಲ್ಲ, ಅಷ್ಟು ವರ್ಗಗಳಿದ್ದಾವೆ ಅಂತಾದಾಗ ಎಲ್ಲ ಶತ್ರುಗಳಾಗುವುದು ಹೇಗೆ? ದಾನವರಿಗೆ ದೈತ್ಯರು ಶತ್ರುಗಳಲ್ಲ ಅಲ್ವಾ? ಇಲ್ಲ, ಯಾಕೆ? ಧನುವಿನ ಮಕ್ಕಳು, ದ್ವಿತೀಯ ಮಕ್ಕಳು, ಪರಸ್ಪರ ವಿರೋಧಿಗಳಲ್ಲ. ಹೌದು, ದೇವತೆಗಳಿಗೂ ದಾನವರಿಗೂ ವ್ಯವಹಾರದಿಂದ ಶತ್ರುತ್ವ ಇರುವಂತಹದ್ದು ದೇವತೆಗಳಿಗೂ ಇವರಿಗೂ ಮಾತ್ರ. ಹೌದು, ಆ ದೇವತೆಗಳಿಗೋಸ್ಕರವಾಗಿಯೇ ಇವ ಕಶ್ಯಪನಿಗೆ ಮಗನಾಗಿ ಹುಟ್ಟಿ ಬಂದದ್ದು. ನಮಗಾಗದೇ ಇದ್ದವರ ಪಕ್ಷೀಯ. ಹೌದು, ಇವ ನಿಜವಾಗಿ ಕಶ್ಯಪನಿಗೆ ಹುಟ್ಟಿದವನಲ್ಲ. ಅಲ್ಲ, ಅವನೇ ಹೇಳಿದಾನೆ ಅಂತ ನೀವ್ ಹೇಳ್ತೀರಿ. ತಾನು ಹುಟ್ಟುವುದಕ್ಕೆ ಕಶ್ಯಪನನ್ನು ಬಳಸಿಕೊಂಡದ್ದು. ಅಂದ್ರೆ ಕಶ್ಯಪರ ಅಪೇಕ್ಷೆ ಅಲ್ಲ, ಎರಡು ಬೇರೆ ಬೇರೆ ಅರ್ಥ. ಮಗು ಬೇಕು ಅಂತ ಬಯಸಿ ಸಹಜವಾಗಿ ತಾನು ಮಗುವನ್ನು ಪಡೆಯುವುದೊಂದು. ಹೌದು, ಪರಮಾತ್ಮನೇ ತಾನು ಮಗನಾಗಿ ಜನಿಸ್ತೇನೆ ಅಂತ ಹೇಳಿ ಪರಮ ಅವನ ಉದರದಲ್ಲಿ ಜನಿಸುವುದುಂಟು ಪರಮ. ಹೌದಪ್ಪ, ನಾವು ಅವನನ್ನು ಪರಮಾತ್ಮ ಅಂತ ಹೇಳುವುದು ಯಾಕಂದ್ರೆ ನಮ್ಮ ಮಂತ್ರ ಇತ್ಯಾದಿಗಳಲ್ಲೆಲ್ಲ ನಮ್ಮದು ಪ್ರತ್ಯೇಕವಾಗಿ ಕೆಲವೊಮ್ಮೆ ನಾವು ಅವನಿಗೂ ನಮಸ್ಕರಿಸ್ತೇವೆ. ಸತ್ಯನಾರಾಯಣ ಪೂಜೆ ನಾವು ಮಾಡ್ತೇವೆ, ವಿಷ್ಣು ಪೂಜೆಯೂ ಮಾಡ್ತೇವೆ, ಯಜ್ಞದಲ್ಲಿ ಅವನಿಗೂ ಆರಾಧನೆ ಇತ್ಯಾದಿಗಳನ್ನು ನಾವು ಸಲ್ಲಿಸ್ತೇವೆ. ಹಾಗೆಂತ ಅವನಿಗೆ ಪೂರ್ಣ ಮರ್ಯಾದೆಯನ್ನು ನಾನು ಕೊಟ್ಟರೆ ನಾನು ಅಸುರ ಗುರು ಆಗುವುದು ಹೇಗೆ? ಅಲ್ಲ, ನಿಮಗೆ ವೈಯಕ್ತಿಕವಾಗಿ ವಿಷ್ಣು ತತ್ವ ನಿಷೇಧ್ಯವಲ್ಲ. ಅಲ್ಲ, ಹಾಗೆ ಅಂತ ವಿಷ್ಣುವನ್ನು ನೀವು ಒಪ್ಪುವವರು ಅಲ್ಲ. ನಿಮಗೊಂದು ಹಳೆಯ ಪ್ರತೀಕಾರ ಬುದ್ಧಿ ಉಂಟು. ಹೌದು, ತಪ್ಪೇನಿಲ್ಲ. ಆದ್ರೆ ನಿಮಗೆ ನಮಗೆ ವಿಷ್ಣು ತತ್ವವೇ ವಿರೋಧ ಉಂಟು. ಶ್ರದ್ಧಾ ಕೇಂದ್ರವಾಗಿ ನಾವು ಕಾಣುವುದು ಅವನನ್ನು, ಅದು ಒಟ್ಟಂದದಲ್ಲಿ. ಈಗ ಯಥಾರ್ಥಕ್ಕೆ ನಾವೆಲ್ಲ ನಮ್ಮ ಕರ್ಮಗಳನ್ನು ಮಾಡ್ತಾ ಹೋಗುತ್ತೇವೆ ಮತ್ತು ನಾವೆಲ್ಲ ಲೌಕಿಕರು. ಈ ಸಂಪತ್ತು, ಅಧಿಕಾರ, ಪ್ರಭುತ್ವ ಇತ್ಯಾದಿಗಳನ್ನೇ ಹಿಂಬಾಲಿಸ್ತಾ ಹೋಗುವವರು. ಅದಕ್ಕೋಸ್ಕರವಾಗಿ ಅಲ್ವ ನಾವು ಮಾಡಿದಂತಹ ದೇವಲೋಕದ ದಿಗ್ವಿಜಯವೋ ಅಥವಾ ಆ ಇಂದ್ರ ಪದವಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈಗ ಮಾಡ್ತಾ ಇರುವಂತಹ ಯಜ್ಞವೋ ಇದೆಲ್ಲ ನಮ್ಮ ಅಧಿಕಾರ ಉಳಿಸಿಕೊಳ್ಳಿಕ್ಕೆ ನಾವು ಯಜ್ಞ ಮಾಡ್ತೇವೆ. ಇದೆಲ್ಲ ಒಟ್ಟಿನಲ್ಲಿ ದೇವತಾ ವಿರೋಧ ಹೌದೋ ಅಲ್ವಾ? ಈ ದೇವತಾ ವಿರೋಧವನ್ನು ವಿಶೇಷವಾಗಿ ಪರಿಗಣಿಸಿದಂತಹ ಆ ಮಹಾವಿಷ್ಣು ಕಶ್ಯಪ ಅದಿತಿಯರ ಸಂತಾನವಾಗಿ ಜನಿಸಿ ಇನ್ನೂ 5 ವರ್ಷ ತುಂಬುವ ಮೊದಲೇ ಉಪನೀತನಾಗಿ ಹೀಗೆ ವಿಚಿತ್ರವಾದಂತಹ ವೇಷಭೂಷಣಗಳನ್ನು ಧರಿಸಿದರೂ ಅದು ವಟಯೋಗ್ಯವೋ ಅಂತ ಕಾಣುವ ಹಾಗೆ ಈ ಯಜ್ಞಶಾಲೆಯಲ್ಲಿ ಬಂದು ವಿಚಿತ್ರ ಪ್ರಭಾವಳಿಯೊಂದನ್ನು ನಿರ್ಮಾಣ ಮಾಡಿ ನಿನ್ನನ್ನು ಮರುಳುಗೊಳಿಸಿ ನಿನ್ನಿಂದ ಆ 3 ಅಡಿ ನೆಲ ಕೊಡು ಎನ್ನುವ ಹಾಗೆ ಮಾತನ್ನು ತೆಗೆದುಕೊಂಡು ನಿನ್ನ ನಾಶವನ್ನು ಬಯಸಿ ಬಂದವನಿದ್ದಾನೆ. ಅಂತಹವನಿಗೆ ನೀನು ಕೊಡಬೇಕಾ, ನೆಲ ಕೊಡಬೇಕಾ? ನೀನು ಇವ ಕೊಡುವುದಿಲ್ಲ ಅಂತ ಹೇಳು, ಇವ ಕೊಡುವುದಿಲ್ಲ ಅಂತ ಹೇಳು. ಇವ ಅವನೇ
ಶ್ರೀಹರಿ ಶ್ರೀಹರಿ ವಿಷ್ಣು ವಿರೋಧವನ್ನು ಮಾಡಿಯೂ ನೀವು ಜೀರ್ಣಿಸಿಕೊಳ್ಳಲು ಆಗ್ತೀವಿ. ಯಾಕೆ ಶುಕ್ರರು ಕುಶನಸ್ ಶುಕ್ರನದ್ದು ಹೇಗೆ ಅಂತ ಗೊತ್ತಿದ್ದವನಿಗೆ ತಮಗೆ ಹೇಗಿದು ಜೀರ್ಣವಾಗ್ತದೆ ಅಂತ ಅರ್ಥವಾಗ್ತದೆ. ಅಲ್ಲಿ ಜೀರ್ಣವಾಗದೆ ಉಳಿದವರು ಯಾವುದನ್ನಾದರೂ ಜೀರ್ಣಿಸಿಕೊಳ್ಳಬಲ್ಲವರೇ. ಇನ್ನೊಬ್ಬರ ಉದರಕ್ಕೆ ಹೊಕ್ಕವನು ಅಲ್ಲಿಂದ ಜೀರ್ಣಗೊಂಡು ಸಜೀವವಾಗಿ ಮತ್ತೆ ಹೊರಟಿದ್ದೆ. ಹಾಗಾದ್ರೆ ಜೀರ್ಣ ಆಗಲಿಲ್ಲ ಅಂತ ಅರ್ಥ. ಪ್ರಪಂಚವನ್ನೇ ನುಂಗಬಲ್ಲವನಿಗೂ ಆ ಬೆಂಕಿಯಲ್ಲಿಯೂ ಬದುಕಿರುವ ನಿಮ್ಮನ್ನು ಜೀರ್ಣಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಪರಮೇಶ್ವರ ದೇವರಿಗೆ ಅಜೀರ್ಣವಾಗತಕ್ಕ ಒಂದು ಯೋಗ್ಯತೆ ಇದ್ದ ತಾವು ಶುಕ್ರಾಚಾರ್ಯರೆನಿಸಿದೆ. ಪರಮಾನುಗ್ರಹ ನಮ್ಮ ಮೇಲೆ, ನಮ್ಮ ಉದ್ಧಾರವೇ ತಮಗೆ ಲಕ್ಷ್ಯ. ಹಾಗೆ ಅಂತ ತಾತ್ವಿಕವಾಗಿ ನಾವು ಏನನ್ನು ನಂಬುತ್ತೇವೋ ಏನನ್ನು ಮಾಡ್ತೇವೋ ಇದಕ್ಕೆ ತಾವು ನಿಷೇಧ ಹೇರಿದ್ದಿಲ್ಲ. ಪ್ರಹ್ಲಾದನ ಮಗನಾಗಿ, ವಿರೋಚನನ ಮಗನಾಗಿ, ಶ್ರದ್ಧಾ ಕೇಂದ್ರವಾಗಿ ನಾವು ಶ್ರೀಹರಿಯನ್ನೇ ಕಾಣುವ ನಮ್ಮಂಥವರಿಗೆ ಇದು ಮಾಡತಕ್ಕದ್ದಲ್ಲ. ಶ್ರೀಹರಿಯ ಭಜನೆ ಮಾಡಬೇಡಿ ಅಂತ ನಾವು ನಿಷೇಧ ಮಾಡಲಿ. ಹಾಗಾದ್ರೆ ಏನದ್ರ ಅರ್ಥ? ಏನು ಶ್ರೀಹರಿಯ ಸುಪ್ರಸನ್ನತೆಗಾಗಿ ನಾವು ದುಡಿಯುವುದರಲ್ಲಿ ತಾವು ಆತಂಕವನ್ನು ಕಾಣಲಿಲ್ಲ. ಅದು ನಮ್ಮ ಶ್ರೇಯಸ್ಸಿಗೆ ಕಾರಣ ಅಂತ ನಾವು ನಂಬಿದ್ದನ್ನು ತಾವೂ ಒಪ್ಪಿದ್ದಿ. ಈ ಹೊತ್ತು ಬಂದವ ಶ್ರೀಹರಿ ಇದ್ದಾನೆ ನನಗೆ ಗೊತ್ತಾಗುವುದಿಲ್ಲ, ಆದ್ರೆ ನಿಮಗೆ ಗೊತ್ತಾಗ್ತದೆ. ನೀವು ಹೇಳಿದ ಮಾತಿನಲ್ಲಿ ಒಂದಿನಿತಾದರೂ ಲೇಷವಾದರೂ ಸಂಶಯ ನನಗಿಲ್ಲ. ಗುರುಗಳೇ, ಜೀವನ ಪೂರ್ಣ ಯಾವುದನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಜೀವನ ಸಾರ್ಥಕ್ಯ ಅಂತ ತಿಳಿದನ ಅಂತಹ ಶ್ರೀಹರಿಯೇ ಒದಗಿ ಬಂದನಲ್ವೇ ನಮ್ಮ ಯಜ್ಞಶಾಲೆಗೆ. ಬೋಧಗಳಾಯಿತು ಗುರುವರ, ಜೀವನವನ್ನೇ ಯಜ್ಞವೆಂದು ಕಲ್ಪಿಸಿಕೊಂಡು ತನ್ನ ಸಂಪೂರ್ಣ ಐಹಿಕವಾದ ಅಪೇಕ್ಷೆಗಳನ್ನೆಲ್ಲ ಹೋಮಿಸ್ತಾ ಬಂದವ. ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ಮುಟ್ಟಿದ್ದಿ ಮಗನೇ ಅಂತ ನೀವು ಹೇಳಿದಾಗಾಯ್ತಲ್ಲ. ಆಗಲಿಲ್ಲ, ಇನ್ನೂ ಒಂದುಂಟು. ಏನು? ಯಜ್ಞ ಮಾಡು ಅಂತ ತಾವು ಹೇಳಿದ್ರು. ಹೌದು. ಯಾಕೆ? ಇಲ್ಲಿಯವರೆಗೆ ನಾವು ಯಾವುದನ್ನು ದೇಹ ಬಲದಿಂದಲೋ ಅಸ್ತ್ರ ಬಲದಿಂದಲೋ ಸೈನ್ಯ ಬಲದಿಂದಲೋ ಸ್ವಾಧೀನೀಕರಿಸಿಕೊಂಡೆವೋ ಆ ಇಂದ್ರ ಪದವಿಗೆ ನಮ್ಮ ಕೈಯಲ್ಲೇ ಉಳಿಯಬೇಕು ಅಂತಾದ್ರೆ, ಅದು ಸ್ಥಿರವಾಗಬೇಕು ಅಂತಾದ್ರೆ ಯಜ್ಞ ಮಾಡಬೇಕು. ಎಷ್ಟು? ಶತಾಶ್ವಮೇಧವನ್ನು ಮಾಡಬೇಕು. ವಿಶ್ವಜಿತ್ ಯಜ್ಞ ಮಾಡಿ ವಿಶ್ವವನ್ನೇ ಗೆಲ್ಲಬಲ್ಲವನಿಗೆ ಇಂದ್ರ ಪದವಿಯು ಶಾಶ್ವತವಾಗಿ ಉಳಿಯುವುದಕ್ಕೆ ಹೀಗೊಂದು ಯಜ್ಞ ಪ್ರಕ್ರಿಯೆಯಲ್ಲಿ ನಾವು ತೊಡಗಬೇಕು. ಈ ಯಜ್ಞ ಮಾಡುವಲ್ಲಿ ನಾವು ಯಾವುದನ್ನು ಸಂಕಲ್ಪಿಸುತ್ತೇವೆ? ಯಜ್ಞ ಫಲವನ್ನು ಕೊಡತಕ್ಕವರು ಶ್ರೀಹರಿಯೇ ಇದ್ದಾನೆ. ಅಂದ್ರೆ ಶ್ರೀಹರಿಯ ಸುಪ್ರಸನ್ನತೆಯಿಂದ ಯಜ್ಞ ಫಲವು ನಮ್ಮ ಸ್ವಾಧೀನಕ್ಕೆ ಬರ್ತದೆ. ಇಲ್ಲದೇ ಇದ್ರೆ ಕರ್ಮಾಧ್ಯಕ್ಷನಾದ ಅವನಿಗೆ ನಮಗೆ ಕರ್ಮ ಫಲವನ್ನು ಕೊಡದೇ ಇರುವ ಅಧಿಕಾರ ಪೂರ್ಣವಾಗಿ ಇಲ್ವ? ಉಂಟು. ಯಾಕೆ ಉಂಟು ಅಂದ್ರೆ ತಾವೇ ಹೇಳಿ, ಯಜ್ಞ ಭಂಗವಾಗಿ ಹೋಗ್ತದ, ಯಜ್ಞ ಅಶ್ವ ಕಣ್ಮರೆಯಾಗಿ ಹೋಗ್ತಲ್ಲ. ಯಾವನೋ ಒಬ್ಬ ಗಂಧರು ಅಪಹರಿಸಿದಾಗ ತಾವು ಪ್ರತಿಯಾಗಿ ಶಕ್ತಿಯನ್ನು ಸೃಷ್ಟಿಸಿ ಅದನ್ನು ಸ್ವಾಧೀನಕ್ಕೆ ಪಡೆದು ಪರಿಹಾರಕ್ಕೊಂದು ದಾರಿ ಹೇಳಿದ್ರಿ ತಾವು. ಇಷ್ಟು ಅಷ್ಟಾಕ್ಷರಿ ಮಂತ್ರ ವಿನಿಯೋಗವಾಗಬೇಕು. ಅಷ್ಟಾಕ್ಷರಿ ಮಂತ್ರಕ್ಕೆ ಮೂರ್ತ ಸ್ವರೂಪ ಯಾವುದು ಅಂತ ಕೇಳಿದ್ರೆ ಮಹಾವಿಷ್ಣು ಅಲ್ವಾ? ಹಾಗಾದ್ರೆ ಆಗಿ ಹೋದ ಕರ್ಮದ ಲೋಪವನ್ನು ನೀಗುವುದಕ್ಕೆ ಅವನನ್ನು ಆರಾಧಿಸ್ತೇವೆ. ಆರಾಧಿಸತಕ್ಕದ್ದು, ಯಾಕಂದ್ರೆ ಕರ್ಮಾಧ್ಯಕ್ಷನಿದ್ದ. ಕರ್ಮದ ಫಲವನ್ನು ನಮಗೆ ಕೊಡದೇ ಮಾಡುವುದಕ್ಕೆ ಅವನಿಗೂ ದಾರಿ ಉಂಟು. ಸ್ವಾಮಿ,
ಕರ್ಮ ಫಲವನ್ನು ಕೊಡಬಹುದಾದವನನ್ನು ಆರಾಧಿಸ್ತೇವೆ, ಅವನೇ ಪ್ರಸನ್ನನಾಗಿ ಬಂದಾಗ ಯಾಕೆ ಬಂದ ಅಂತ ಕೇಳಲಿಕ್ಕುಂಟೆ. ಉಂಟು ಮಾಧವ ಮೆಚ್ಚಿ ಇಲ್ಲ, ಅದು ನೀವು ತಿಳ್ಕೊಂಡದ್ದು ತಪ್ಪು. ಅಂದ್ರೆ ಯಾಕೆ ಗೊತ್ತುಂಟ? ಕರ್ಮ ಫಲವನ್ನು ಕೊಡುವುದಕ್ಕೆ ಅಧಿಕಾರ ಅವನಿಗೆ ಇರುವಂತಹದ್ದು ಹೌದು. ಆದ್ರೆ ಯಾವಾಗ ಮಂತ್ರ ಮುಖೇನವಾಗಿ ನಾವು ಆಚರಿಸಬೇಕಾದಂತಹ ಕರ್ಮಗಳನ್ನು ಆಚರಿಸಿದಾಗ, ಈಗ ಅಷ್ಟಾಕ್ಷರಿ ಮಂತ್ರವನ್ನು ಸರಿಯಾದಂತಹ ಶ್ರದ್ಧೆಯಿಂದ ಹೇಳಿದಂತಹ ಲೆಕ್ಕದಲ್ಲಿ ಒಬ್ಬ ಜಪಿಸಿದ ಅಂತಂದ್ರೆ ಅದಕ್ಕೆ ಏನು ಫಲ ಉತ್ತಮವಾಗಿದೆಯೋ ಆ ಅದೃಶ್ಯ ಫಲ ಅದು ತಾನಾಗಿಯೇ ಒದಗಿ ಬರಬೇಕು, ಬಂದೇ ಬರ್ತದೆ. ಅದು ಬರಲಿಲ್ಲ ಅಂತಾದ್ರೆ ಒಂದೋ ಇವನ ಮಂತ್ರ ಲೋಪ ಆಗಿರ್ಬೇಕು, ಇಲ್ಲ ಇವನ ಕರ್ಮ ಲೋಪ ಆಗಿರ್ಬೇಕು. ಹಾಗಾಗಿ ಒಂದು ಕರ್ಮ ಸರಿಯಾಗಿ ಆಚರಿಸಲ್ಪಟ್ಟಾಗ ಅದಕ್ಕೆ ಪ್ರತಿಯಾದಂತಹ ಅದೃಶ್ಯ ಫಲವನ್ನು ಯಾರೂ ತಡೀಲಿಕ್ಕಾಗುವುದಿಲ್ಲ. ವಿಷ್ಣುವಿಗೂ ಕೂಡ ಅದನ್ನು ತಡೀಲಿಕ್ಕಾಗುವುದಿಲ್ಲ. ಅದನ್ನು ಕೊಡ್ಲಿಕ್ಕೆ ವಿಷ್ಣು ಯಾವತ್ತೂ ಕೂಡ ಪ್ರತ್ಯಕ್ಷನಾಗಿಯೇ ಬರಬೇಕು ಅಂತ ಏನಿಲ್ಲ. ಬಾರದೆಯು ಯಜ್ಞ ಮಾಡಿದವರಿಗೆಲ್ಲ ಲೋಕದಲ್ಲಿ ಆ ಫಲಗಳು ಸಿಗುತ್ತಾ ಇಲ್ಲವೇ? ಖಂಡಿತ ಸಿಗುತ್ತದೆ. ಹೌದು. ಹಾಗಾಗಿ ಅವ ಅದಕ್ಕೆ ನೇರವಾಗಿ ಬರಬೇಕಾಗಿಲ್ಲ, ಬರಲಿ. ಬಂದ್ರೆ ಹೇಗೆ ಬರಬೇಕು? ತಾನು ಪ್ರತ್ಯಕ್ಷವಾಗಿಯೂ ಪೂರ್ಣ ಅನುಗ್ರಹವನ್ನು ಮಾಡುವಂತಹ ನೆಲೆಯಲ್ಲಿ ಬರಬೇಕು. ಹಾಗೆ ಬರಬೇಕು ಅಂತಾದ್ರೆ ಅವನಿಗೆ ವಟುರೂಪದಿಂದ ಬರಬೇಕಾದ ಅಗತ್ಯ ಇಲ್ಲ. ಅವನಿಗೆ ಚತುರ್ಭುಜನಾಗಿ ಶಂಖ ಚಕ್ರ ಗದ ಇದೆಲ್ಲವನ್ನು ಕೂಡ ಹಿಡಿದುಕೊಂಡೇ ಬಂದು ಪೂರ್ಣಾಕಾರ ಸಾವಯವ ಶ್ರೀಮನ್ನಾರಾಯಣನಾಗಿ ಬರಬಹುದು. ನಾನು ಮೆಚ್ಚಿದ್ದೇನೆ ಅಂತ ಮಾಧವನೇ ಹೇಳಿದ್ರೆ ನಾನು ಒಪ್ಪುತ್ತೇನೆ. ಮತ್ತೆ ನಮ್ಮದಾದಂತಹ ಶ್ರದ್ಧೆ ವಿಷ್ಣುವಿಗಿಂತ ಹೆಚ್ಚಾಗಿ ಅಷ್ಟಾಕ್ಷರಿ ಮಂತ್ರಕ್ಕೆ, ಸರಿ, ಯಜ್ಞ ಪ್ರಭುವಿಗಿಂತ ಹೆಚ್ಚಾಗಿ ಯಜ್ಞ ಕರ್ಮಕ್ಕೆ ನಮ್ಮದಾದಂತಹ ಶ್ರದ್ಧೆ ಇರುವುದು. ಅದರಲ್ಲಿ ಇಂದ್ರನಿಗೂ ನಾವು ಭಾವಿಸನ್ನು ಅರ್ಪಿಸ್ತೇವೆ. ಹೌದು. ಆದ್ರೆ ನೇರವಾಗಿ ಇಂದ್ರ ಬಂದ್ರೆ ಯಾಕೆ ಬಂದೆ ಅಂತ ಕೇಳುತ್ತೇವೆ. ಇಂದ್ರ ಇದ್ದಲ್ಲಿಗೆ ಹೋಗಿ ಹೊಡಿತೇವೆ. ಇಂದ್ರ ಬಂದ್ರೆ ಅವನಿಗೆ ಹೊಡಿಯುತ್ತೇವೆ. ಆದ್ರೆ ಇಂದ್ರನಿಗೆ ಹವಿಸ್ಸನ್ನು ಅರ್ಪಿಸ್ತೇವೆ. ನಾವು ಅರ್ಪಿಸಿದ ಹವಿಸ್ಸಿಗೆ ಫಲ ಕೊಡಬೇಕಾದವನು ಅದೇ ಇಂದ್ರ. ಆದ್ರೆ ಅವನಿಗೆ ಕೊಡದೇ ಇರುವುದಕ್ಕಾಗುವುದಿಲ್ಲ, ಅವ ಬದ್ಧನಾಗಿದ್ದಾನೆ. ಈ ದೇವತೆಗಳೆಲ್ಲ ಈ ದೇವರುಗಳೆಲ್ಲ ಮಂತ್ರಾಧೀನರಾಗಿರ್ತಾರೆ. ರೀತಿಯಲ್ಲಿ ನಡೆಯುವಾಗ ಬ್ರಾಹ್ಮಣನನ್ನು ಬೈದವನು ಪೌರೋಹಿತ್ಯಕ್ಕಾಗುವ ಹೋಗಿ ಅವನ ಕಾಲ ಹಿಡಿಯುವುದು ತಲೆಗೆ ಮಂತ್ರ ಕ್ಷತೆ ಆಗಬೇಕು. ಇದು ಲೋಕದಲ್ಲಿರುವ ಕ್ರಮ, ನಿನಗೆ ಗೊತ್ತಿಲ್ಲದೆ ಇರುವಂತಹದ್ದುಂಟು. ಹಾಗಾಗಿ ದೇವತೆಗಳಿಗೆ ಹೊಡೆದಾಗ ಪಕ್ಷಪ್ರತಿಯಾಗಿ ಬರುವವನು ವಿಷ್ಣುವೆ. ಆವಾಗ ಅವನ ಕೈಯಲ್ಲಿ ಚಕ್ರ ಧರಿಸಿಯೇ ಬರ್ತಾನೆ. ನಮ್ಮಲ್ಲಿ ಅನೇಕರನ್ನು ಸಂಹರಿಸಿದ್ದು ಉಂಟು ಉಂಟು ಅಲ್ವಾ. ಉಸ್ಸಿನಲ್ಲಿ ಅವ ದೇವತಾ ಪಕ್ಷಪಾತಿ, ಅಂತಹ ದೇವತಾ ಪಕ್ಷಪಾತಿ ಅವ ಯಜ್ಞ ಪ್ರಭು. ಇಲ್ಲಿಗೆ ಅನುಗ್ರಹಿಸುವುದಕ್ಕೆ ಬಂದಿದ್ದಾನೆ ಅಂದ್ರೆ ನನ್ನ ಯಜ್ಞದಿಂದ ಮಾಧವ ಮೆಚ್ಚಿದ್ದಾನೆ ಅಂತ ಹೇಳ್ತೀಯಲ್ಲ, ಮೆಚ್ಚುವುದಕ್ಕೆ. ಇನ್ನೂ ಯಜ್ಞದ ಪೂರ್ಣ ಆಹುತಿಯೇ ಆಗಲಿಲ್ಲ, ಅದಕ್ಕಿಂತ ಮೊದಲೇ ಮೆಚ್ಚುವುದೆಂತದ್ದು? ಅಥವಾ ಮೆಚ್ಚುವ ಬಗೆ ಈಗ ನೀನು ಮೋಸ ಹೋಗುತ್ತಾ ಇದ್ದಿ ಬಲಿ, ಇವನು ಮೆಚ್ಚುವುದಕ್ಕೆ ಬಂದವನಲ್ಲ, ಇವನು ನಿನ್ನನ್ನು ಕೊಚ್ಚುವುದಕ್ಕೆ ಬಂದವ. ನೀನು ಸೋತೆ ಆರಾಧಿಸ್ತೀಯೋ ವಿಷ್ಣು ತತ್ವವನ್ನು ಆರಾಧಿಸುವಂತಹದ್ದು. ನಿಜಾರ್ಥದಲ್ಲಿ ವಿಷ್ಣು ತತ್ವ ಅಂದ್ರೆ ಏನು? ಅದಕ್ಕೆ ಸ್ವರೂಪಾಕಾರಗಳಿಲ್ಲ. ಇಲ್ಲ. ಈ ಬಂದವನು ಯಾರು? ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ವಿಷ್ಣು. ಆ ಅಂಶದಿಂದಲೇ ಆಗದ್ದು ಹೌದವರು, ಆದ್ರೆ ಬೇರೆ ಉದ್ದೇಶದಿಂದ ಆಗಿದ್ದಾರೆ. ಒಬ್ಬ ಸೃಷ್ಟಿಗೂ ಇನ್ನೊಬ್ಬ ಸ್ಥಿತಿಗೂ ಲಯಕ್ಕೂ ಅಧಿಕಾರವನ್ನು ಹೊಂದಿ ಬಂದವರಾಗಿದ್ದಾರೆ. ನಿಜವಾಗಿ ನಾವು ಆರಾಧನೆ ಶಿವನನ್ನಾಗಲಿ ವಿಷ್ಣುವನ್ನಾಗಲಿ ಒಂದೇ ದೃಷ್ಟಿಯಿಂದ ಅವ್ಯಕ್ತ ಸ್ವರೂಪದಿಂದಲೂ ನಾವು ಭಜನೆ ಮಾಡ್ತಾ ಬರುವಂತಹದ್ದು. ಪ್ರಹ್ಲಾದನೂ ಕೂಡ ಹರಿದಾಸನಾದದ್ದು ಅದೇ ರೀತಿ, ವಿರೋಚನನೂ ಅದೇ ರೀತಿಯದಾದಂತಹ ಭಕ್ತ. ಒಬ್ಬ ಹರಿಭಕ್ತನಾಗಿದ್ರೆ ಇನ್ನೊಬ್ಬ ಶಿವಭಕ್ತನಾಗಿದ್ದಾನೆ. ಆದ್ರೆ ಅಲ್ಲೆಲ್ಲ ಇರುವಂತಹದ್ದು ಅವರ ಮನಸ್ಸಿನ ಶ್ರದ್ಧೆಯಷ್ಟೇ. ಆದ್ರೆ ಅದನ್ನವರು ಬಳಸಿಕೊಳ್ಳುವುದು ನೋಡು, ದೇವತೆಗಳ ಸ್ವಾರ್ಥಕ್ಕೋಸ್ಕರವಾಗಿ. ಈ ರೀತಿಯಲ್ಲಿ ದೇವತೆಗಳನ್ನು ಈಗಾಗಲೇ ಸೋಲಿಸಿ ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿಸಿಕೊಂಡಿದ್ದೇವಲ್ಲ, ಅದನ್ನು ಮತ್ತೆ
ಮತ್ತೆ ಹಿಂತಿರುಗಿಸಿ ದೇವತೆಗಳಿಗೆ ಕೊಡಿಸುವುದಕ್ಕೋಸ್ಕರ ಇವ ಹಾಕಿದ ವೇಷ ಇದು. ನಾವು ಪಡೆದದ್ದನ್ನು ಅವರಿಗೆ ಕೊಡ್ಲಿಕ್ಕೆ ನಿನ್ನ ಕೈಯಿಂದ ಸೆಳೆದು ಮತ್ತೆ ಹಿಂದೆ ಅವರಿಗೆ ಕೊಡುವುದೇ ಅವನ ಉದ್ದೇಶವಾಗಿದೆ, ನಿನ್ನನ್ನು ಅನುಗ್ರಹಿಸುವುದಲ್ಲ. ಗುರುಗಳೇ, ಏನು ಈಗ ತಾವು ಸ್ಫುಟವಾಗಿ ಏನು ಹೇಳ್ತೀರೋ ಇದು ತರ್ಕದ ಮೇಲೆ ಆಧಾರಿತ ಮಾತು. ಅಂದ್ರೆ ವಾಸ್ತವಿಕವಾಗಿ ಇದುವೇ ಅಂತ ಹೇಳುವುದಕ್ಕೆ ನಮಗೆ ಜೀವರಾಗಿ ನಮಗೆ ಸ್ವಾತಂತ್ರ್ಯವೂ ಇಲ್ಲ, ತಿಳುವಳಿಕೆಯೂ ಸಾಲದು. ಆದ್ರೆ ಇವನು ಈ ರೂಪದಿಂದ ಇಲ್ಲಿಗೆ ಹೀಗೆ ಬಂದದ್ರಿಂದ ಇವನ ಉದ್ದೇಶ ಇದು. ಪೂರ್ವ ಚರಿತ್ರೆ ಉಂಟು, ಅನೇಕ ಮಂದಿ ರಾಕ್ಷಸ ಸಾರ್ವಭೌಮರಾಗಿ ಮೆರೆದವರು ಇಂದ್ರನನ್ನು ಕೆಳಗಿಳಿಸಿ ತಾವು ಅಧಿಕಾರಕ್ಕೆ ಏರಿದ ಕಾಲಕ್ಕೆ ಇವನೇ ಅವರನ್ನು ನಿಗ್ರಹಿಸಿ ದೇವತೆ ಬೇರೆ ಬೇರೆ ರೂಪಗಳಲ್ಲಿ ಬಂದವನಿವನು. ಹೌದಷ್ಟೇ, ಆದ್ರೆ ಒಂದಿದೆ. ಏನು? ಅಷ್ಟು ಮಾಡಿದವರು ಯಾರು? ಹರಿಭಕ್ತರಲ್ಲ. ನಾನು ಹರಿಭಕ್ತನು, ಹೌದು, ನಾನಿದನ್ನು ಸಾಧಿಸಿದ್ದೇನೆ ಎಂಬಲ್ಲಿ ಅಲ್ಲಿ ಉದ್ದೇಶವೇ ನಮ್ಮವರ ಕ್ಷೇಮವೇ ಹೊರತು ದೇವತಾ ವಿರೋಧವಲ್ಲ. ಇದು ಒಂದು ಮುಖ. ನನಗೂ ಪೂರ್ವದಲ್ಲಿ ಸ್ಥಾನಾಪನ್ನರಾದ ದೈತ್ಯರಿಗಿರುವ ವ್ಯತ್ಯಾಸ. ಇನ್ನೊಂದು, ಇವನು ಹೀಗೆ ಬಂದದ್ರಿಂದ ಇವನಿಗೆ ನಿನ್ನ ನಿಗ್ರಹದ ಉದ್ದೇಶ ಉಂಟು, ದೇವತೆಗಳನ್ನು ಸುಪ್ರೀತರನ್ನಾಗಿಸುವುದಕ್ಕೆ ಅಥವಾ ಅವರ ಮೊರೆಯನ್ನು ಈಡೇರಿಸುವುದಕ್ಕೆ ಇವ ಹೀಗೆ ಬಂದಿದ್ದಾನೆ. ಸರ್ವಶಕ್ತನಾದ, ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಗೆ ಹೀಗೆಯೂ ಬಂದು ಅನುಗ್ರಹಿಸುವುದಕ್ಕಾಗುವುದಿಲ್ವ? ಅಂದ್ರೆ ಬಂದ ಸ್ವರೂಪವನ್ನು ಕಂಡು ಇದು ನಿಗ್ರಹದ ಉದ್ದೇಶಕ್ಕೆ ಅಂತ ನಾವು ಗ್ರಹಿಸಬೇಕು ಅಂತ ಇಲ್ಲ. ಯಾಕಂದ್ರೆ ಯಾವ ರೂಪದಲ್ಲಿಯೂ ಈಗ ಒಬ್ಬನಿಗೆ ಮೃತ್ಯುವಾಗಿ ಕಾಣಿಸಿಕೊಂಡದ್ದು ಮತ್ತೊಬ್ಬನಿಗೆ ಅನುಗ್ರಹವಾಗಿಯೂ ಕಾಣಿಸಿದ್ದಿಲ್ವ ಪೂರ್ವ ಚರಿತ್ರೆಯಲ್ಲಿ? ಹಾಗಿರುವಾಗ ಅದು ಒಂದೇ ಸ್ವರೂಪದಲ್ಲಿಯೂ ಎರಡಾಗಿ ಕಾಣುವುದಕ್ಕೆ ಸಾಧ್ಯ? ಆ ಸ್ವರೂಪದಲ್ಲಿ ಇರುವುದೇ. ಈಗ ಬೆಂಕಿ ಆದ್ರೆ ಒಬ್ಬನಿಗೆ ಬಿಸಿಯಾಗಿ ಒಬ್ಬನಿಗೆ ತಣ್ಣಗಾಗಿ ಕಾಣುತ್ತದೆ ಅಂತ ಕೇಳಿದ್ರೆ ಇಲ್ಲ. ಆದ್ರೆ ಶ್ರೀಹರಿ ಹಾಗಲ್ಲ. ನರಸಿಂಹನಾಗಿ, ಉಗ್ರನಾಗಿ, ಹಿರಣ್ಯಕಶಿಪುವಿಗೆ ಮೃತ್ಯುವಾಗಿ ಬಂದವ ಅಲ್ವಾ? ಹಾಗಾದ್ರೆ ಈ ಪ್ರಸನ್ನತೆಯಾಗಲಿ ಆ ಉಗ್ರತೆಯಾಗಲಿ ಅವನಿಗೆ ಅನಿವಾರ್ಯವಲ್ಲ. ಅಂದ್ರೆ ಯಾವ ರೂಪದಿಂದ ಏನನ್ನೂ ಅವ ತೋರವಲ್ಲ. ಹೀಗೆ ಬಂದವನು ಅನುಗ್ರಹಿಸಲಾಪ. ಅವ ಚತುರ್ಭುಜನಾಗಿ ಚಕ್ರಪಾಣಿಯಾಗಿಯೇ ಬರಬೇಕು ಅಂತ ಏನಿಲ್ಲ. ಹೇಗೆ ಬಂದ್ರೆ? ಎಷ್ಟೋ ಮಂದಿಗೆ ಶಾಲಗ್ರಾಮದಲ್ಲಿಯೇ ವಿಷ್ಣು ಸಾಕ್ಷಾತ್ಕಾರ ಅಲ್ವಾ? ಕಲ್ಲು ಅನುಗ್ರಹಿಸಲಿಕ್ಕೆ ಉಂಟು ಅಂತ ಕೇಳಿದ್ರೆ ಶಾಲಿಗ್ರಾಮ ಅಂತ ಹೇಳಿದ್ರೆ ಅರ್ಥ ಅವನಿಗೆ ಶಾಲಿಗ್ರಾಮ. ಆ ಕಲ್ಲಿನ ಕಾಠಿಣ್ಯದಲ್ಲಿಯೂ ಭಕ್ತನಿಗೆ ಅನುಗ್ರಹಿಸುವ ಮೃದುತ್ವ ಉಂಟು. ಕಲ್ಲಿನ ಕಠಿಣತೆಯಲ್ಲಿ ಅನುಗ್ರಹದ ಮೃದುತ್ವ ಎಲ್ಲಿ? ಇವ ಯಾವ ರೂಪದಿಂದಲೇ ಬಂದರೂ ಯಾವ ರೂಪದಲ್ಲಿಯೂ ಬರಬಲ್ಲವ ಅಂತ ತೋರಿಸ್ತಾ ಇದ್ದ. ಮತ್ತೆ ಇನ್ನೊಂದಿದೆ, ನೀವು ಹೇಳಿದ್ರಿ ಅರಿಯದಿತ್ತೇ ಭಾಷೆಯ. ಹೌದು, ನಿಜವೇ, ತಿಳಿಯದೇ ಕೊಟ್ಟದ್ದು. ಯಾಕೆ? ಇವನು ವಿಷ್ಣು ಅಂತ ತಿಳಿದರೆ ಮತ್ತೆ ಭಾಷೆ ಕೊಡ್ಲಿಕ್ಕೆ ಏನುಂಟು ಅಲ್ವಾ? ನಾನು ಅದಕ್ಕೆಲ್ಲ ಹೇಳಿದ್ದು ಮತ್ತೆ ನಾನು ಅರಿಯದಿತ್ತೇ ಭಾಷೆಯ ಅಂತ ಕೇಳಿದ ಅದರ ಉದ್ದೇಶವೇ ಬೇರೆ. ಯಾವುದು? ಯಾಕೆ ಗೊತ್ತುಂಟ? ನೀನೀಗ ಇವನಿಗೆ ಭಾಷೆಯನ್ನು ಕೊಟ್ಟಿದ್ದಿ, ಮೂರಡಿ ನೆಲವನ್ನು ನಿನಗೆ ಕೊಡ್ತೇನೆ. ಅಯ್ಯೋ, ನಾನು ಮಾತು ಕೊಟ್ಟು ಬಿಟ್ಟಿದ್ದೇನಲ್ಲ ಅಂತ ನೀನು ಯೋಚಿಸಬೇಕಾಗಿಲ್ಲ. ಯಾಕಂದ್ರೆ ಮಾತು ಕೊಡುವಂತಹ ಸಂದರ್ಭದಲ್ಲಿ ಅವ ಯಥಾರ್ಥವಾಗಿಯೂ ಏನವ ವಾಸ್ತವದಲ್ಲಿ ಎನ್ನುವುದು ನಿನಗೆ ಗೊತ್ತಿಲ್ಲದೆ ಅವನನ್ನು ಬ್ರಾಹ್ಮಣ ಬಾಲಕನೆಂದು ತಿಳಿದು ನೀನು ಕೊಟ್ಟ ಮಾತು. ಹೌದು, ಆದರೆ ಅವನು ಬ್ರಾಹ್ಮಣ ಬಾಲಕನಲ್ಲ, ಅವನೊಳಗೊಬ್ಬ ಇಂತಹವನಿದ್ದಾನೆ ಎನ್ನುವುದನ್ನು ತಿಳಿದಾಗ ನೀನು ಬ್ರಾಹ್ಮಣ ಬಾಲಕನಿಗೆ ಕೊಟ್ಟಂತಹ ಮಾತನ್ನು ನಡೆಸಬೇಕಾಗಿಲ್ಲ. ಒಪ್ಪಿದೆ ಈ ಉದ್ದೇಶದಿಂದ ನಾನು ಮಾತು ಕೊಟ್ಟ ಬ್ರಾಹ್ಮಣ ಬಾಲಕ ಎಲ್ಲಿಯವರೆಗೆ ನನ್ನ ಕಣ್ಣೆದುರು ಇದ್ದಾನೋ ಅಲ್ಲಿಯವರೆಗೆ ಆ ಮಾತಿಗೆ ಬದ್ಧತೆ ನನಗಿಲ್ವಾ? ಆದ್ರೆ ಇವ ಅವನೇ ಅಲ್ಲ ಮತ್ತು ಅವನಿಂದ ಬರಬಹುದಾದಂತಹ ಅಪಾಯಗಳು ಇಷ್ಟು ಇವೆ ಅಂತ ತಿಳಿದಾಗ ನೀನು ತರ್ಕವನ್ನು ಕೊಡ್ತಿ. ನರಸಿಂಹನಾಗಿ ಬಂದ ಒಬ್ಬ ಹಿರಣ್ಯಕಶಿಪು, ಇನ್ನೊಬ್ಬ ಪ್ರಹ್ಲಾದ, ಎರಡು ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಅವ ಆ ಹೊತ್ತಿನಲ್ಲಿ ಬಂದಿದ್ದಾನೆ. ಹಾಗಾದ್ರೆ ಇಲ್ಲಿಯೂ ಕೂಡ ಎರಡು ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಬಂದಿದ್ದಾನೆ ಅವನ ವೇಷದಲ್ಲಿ ಎನ್ನುವಂತಹದ್ದು ಪಟ್ಟದೆ ಅಲ್ವಾ? ಹಾಗಾದ್ರೆ ನನ್ನ ಎರಡೆರಡು ಉದ್ದೇಶಗಳು ಯಾವುದು? ಬಲಿಯ ಯಜ್ಞ ಪೂರ್ಣ ಆಗಬಾರದು ಅಂತಲೇ ಈಗ ಯಥಾರ್ಥಕ್ಕೆ ಕೇಳ್ತೇನೆ ಬಲಿ. ಈ ನೂರನೇ ಯಜ್ಞ ಪೂರ್ಣಾಹುತಿಯಾಗಿ ನಾವೆಲ್ಲ ನಿನಗೆ ಪ್ರಸಾದವನ್ನು ಅನುಗ್ರಹಿಸಿದೆವು ಅಂತ ಆದ ಮೇಲೆ ಮತ್ತೆ ಪ್ರತ್ಯೇಕವಾಗಿ ವಿಷ್ಣುವಿನ ಅನುಗ್ರಹ ಇಲ್ಲಿ ಬಂದು ಹೇಳಬೇಕು? ನಮ್ಮ ಮಂತ್ರಾಶೀರ್ವಾದದಲ್ಲಿ ಅದೆಲ್ಲ ನಿನಗೆ ಸಿಗುವುದಿಲ್ವ? ಇಂದ್ರ ಪಟ್ಟ ನಿನಗೆ ಶಾಶ್ವತವಾಗಿ ಬಿಡ್ತದೆ, ಹೆದರ್ಬೇಕಾಗಿಲ್ಲ. ಹಾಗೆ ಅಂತೇಳಿ ಅವನ ಮೋಸದ ಸುಳಿಯಲ್ಲಿ ಸಿಲುಕಬಾರದು. ನಿನ್ನ ಸರ್ವ ಸಂಪತ್ತನ್ನು ಸೆಳೆಯುವುದಕ್ಕೆ ಬಂದವನಿದ್ದಾನೆ ಈತ ಅಂತ ಎಚ್ಚರಿಸಿದ್ರು ಕೂಡ
ನೀನು ಅವನಿಂದಲೂ ನನಗೆ ಅನುಗ್ರಹ ಆಗ್ತದೆ ಅಂತ ಹೇಳ್ತೀಯಲ್ಲ ನೀವು. ಒಂದು ಕುತೂಹಲ, ಯಾರದು ಮನೆ ಸುಡುವಾಗ ಅದರಲ್ಲಿ ಇನ್ನೊಬ್ಬ ಹೋಗಿ ಗಂಜಿ ಬೇಯಿಸುವುದಕ್ಕುಂಟ? ಆದ್ರೆ ನಾವು ಗಂಜಿ ಬೇಯಿಸುವಾಗ ಬೇರೆಬ್ಬರ ಮನೆ ಸುಡಬಾರದು ಅಲ್ವಾ? ಇದು ಹಾಗಾಗಲಿಕ್ಕೆ ಹೊರಟಿದೆ, ನಿನ್ನ ಮನೆ ಸುಟ್ಟು ದೇವತೆಗಳಿಗೆ ಗಂಜಿ ಬೇಯಿಸುವುದಕ್ಕೆ ಹೊರಟಿದ್ದಲ್ಲ ಸ್ವಾಮಿ. ನನಗೆ ಕಾಣುವುದಲ್ಲ, ಮತ್ತೆ ಇಂದ್ರ ಪದವಿಯಲ್ಲಿ ಶತಾಶ್ವಮೇಧವನ್ನು ಮಾಡಿ ಪೂರ್ಣಾರ್ಹತೆಯನ್ನು ಪಡೆದು ಒಬ್ಬ ವಿರಾಜಮಾನನಾದವ ನನ್ನಂತವ ಹೋಗಿ ಬಲಿಷ್ಠವ ಬೆಳೆದಾಕಿದ್ರೆ ಬೀಳ್ತಾನೆ ಅಲ್ವಾ? ಹಾಗಾದ್ರೆ ಇದರ ಅರ್ಥ ಏನು? ಏನು ಪೂರ್ಣಾರ್ಹತೆ ಅಷ್ಟು ಪ್ರಾಪ್ತಿಸಿದವನಿಗೂ ಸ್ಥಿರವಾಗಿ ಅಲ್ಲಿರ್ಲಿಕ್ಕೆ ಆಗುವುದಿಲ್ಲ. ಯಾಕಾಗುವುದಿಲ್ಲ? ವಿಷ್ಣುವಿನ ಅನುಗ್ರಹ ಇದ್ರೆ ಮಾತ್ರ ಪೂರ್ಣಾರ್ಹತೆ ಬರ್ತದೆ. ಒಂದು ನೆಲೆಯಿಂದ ಇಂದ್ರ ಪದವಿಯಲ್ಲಿ ಸ್ಥಾಯಿಯಾಗಿರಬೇಕು ಅಂತಾದ್ರೆ ವಿಷ್ಣುವಿನ ಪರಮಾನುಗ್ರಹ ಬೇಕು ಅಂತಲೂ ನಮ್ಗೆ ಸ್ಫುಟವಾಗ್ತದೆ. ಇಂದ್ರ ಪದವಿಯಲ್ಲಿ ಈವರೆಗೆ ಇದ್ದವರು ಅದೆಷ್ಟೋ ಸಲ ರಾಕ್ಷಸರಿಂದ ಆಘಾತಕ್ಕೊಳಗಾಗಿದ್ದಾರೆ. ಹೌದು, ಇಂದ್ರ ಪದವಿಯಲ್ಲಿ ಈವರೆಗೆ ಇದ್ದವರು ಮಾಡಿದ ಶತಾಶ್ವಮೇಧಗಳಿಗೆಲ್ಲ ಪ್ರತ್ಯಕ್ಷವಾಗಿ ವಿಷ್ಣುವಿನ ಅನುಗ್ರಹವಾದ ಬಗ್ಗೆಯೂ ವರದಿಗಳಿಲ್ಲ. ಇಲ್ಲ, ಹಾಗಾದ್ರೆ ಆ ಇಂದ್ರನಿಗಿರುವ ಅರ್ಹತೆ ವಿಷ್ಣುವಿನಿಂದ ಸುರಕ್ಷಿತವಾದದ್ದು. ತಾತ್ಕಾಲಿಕವಾಗಿ ದೈತ್ಯರ ಬಾಹುಬಲವೇ ವಿಜೃಂಭಿಸಿ ದೇವತೆಗಳು ಸೋಲನ್ನು ಅನುಭವಿಸಿದ್ದುಂಟು. ಹೌದು, ಆದ್ರೆ ಆದ್ರೆ ಯಾವತ್ತಾದರೂ ಸ್ಥಾನ ವ್ಯತ್ಯಯವಾಗಿ ಇಂದ್ರನ ಸ್ಥಾನದಲ್ಲಿ ರಾಕ್ಷಸರೇ ಮುಂದುವರೆದದ್ದುಂಟ? ಇಲ್ವೇ ಇಲ್ಲ. ಅಲ್ಲಿಗೆ ಸಹಾಯಕನಾಗಿ ವಿಷ್ಣು ಬಂದೇ ಬರ್ತಾನೆ. ಹಾಗೆಯೇ ಈ ಹೊತ್ತಿನಲ್ಲಿಯೂ ಕೂಡ ಅವನು ತನ್ನ ಕಾರ್ಯ ಯೋಜನೆಯನ್ನು ಮಾಡಿಕೊಂಡಿದ್ದಾನೆ. ಅಂದರೆ ಅವನಿಗೆ ಇದೇ ಅನಿವಾರ್ಯತೆ ಅಲ್ಲೂ ಅಲ್ಲ ಅಂತ ನಾ ಹೇಳಿದ್ದು. ಇದನ್ನವ ಅನಿವಾರ್ಯತೆಯಾಗಿ ಮಾಡಿಕೊಂಡಿದ್ದಾನೆ. ಈಗ ಅವ ಮಾಡಿಕೊಂಡದ್ದು, ಅವನಿಗೆ ಹೀಗೆ ಬಂದು ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಇಲ್ಲ, ಆದ್ರೆ ಅದನ್ನು ತನ್ನವರಿಗೋಸ್ಕರವಾಗಿ ಭಗವಂತನಾದವ ಅದನ್ನು ತನ್ನ ಮೇಲೆ ಹೇರಿಕೊಳ್ತಾನೆ. ಹೌದು, ಈಗ ತಾಯಿಯಾದವಳು ಮಗುವಿಗೋಸ್ಕರ ನೋವನ್ನು ಅನುಭವಿಸಿದ ಹಾಗೆ. ಹೌದು, ಹೊಟ್ಟೆ ನೋವು ಆದ್ರೆ ಕಷಾಯ ಕುಡಿಯುವುದು ತಾಯಿಯಲ್ಲ, ತಾಯಿಯೇ. ಅದೇ ರೀತಿ ಇವ ಅನುಭವಿಸ್ತಾನೆ. ಆದ್ರೆ ನಾ ಕೇಳಿದ್ದ ಅದನ್ನಲ್ಲ. ಮತ್ತೆ ಯಾವುದು? ಈ ವೇಷವು ಅವನಿಗೆ ದೇವತೆಗಳ ಅನುಕೂಲಕ್ಕಾಗಿ ವ್ಯವಹರಿಸುವುದಕ್ಕಾಗಿ ಅನಿವಾರ್ಯವಲ್ಲ. ಅವನು ಸ್ವತಂತ್ರ. ಹೌದು, ಹೇಗೂ ಕಾಣಬಲ್ಲ, ಹೀಗೆ ಕಂಡಿದ್ದಾನೆ ಎಂಬುದರಿಂದಲೇ ನಮಗೆ ಅಹಿತವಾಗ್ತದೆ ಅಂತ ನಾವು ತಿಳಿಯಬೇಕು ಅಂತ ಇಲ್ಲ. ಆದ್ರೂ ಒಂದಿದೆ. ಏನು? ನೀವ್ ಹೇಳಿದ್ರೆ ಮಾತು ಕೊಟ್ಟಿಯಲ್ಲ. ಹೌದು, ಅದು ವಿಷ್ಣು ಬ್ರಾಹ್ಮಣನಿಗೆ ಕೊಟ್ಟ ಮಾತು ವಿಷ್ಣುವಿಗಲ್ಲ, ವಿಷ್ಣುವಿಗೆ ಕೊಟ್ಟ ಮಾತು ಬ್ರಾಹ್ಮಣನಿಗೆ. ಹಾಗೆ ನೋಡಿದ್ರೆ ಹೌದು, ಈ ಬಂದ ಬ್ರಾಹ್ಮಣ ಬಾಲಕ ವಿಷ್ಣುವಾಗಿ ಕಾಣುವಲ್ಲಿವರೆಗೆ ನನಗೇನವ? ಅಯ್ಯ ಮಹಾವಿಷ್ಣುವೆ ಅಂತ ಅವನನ್ನ ಕರೆಯುವಾಗ. ಅದಕ್ಕೆ ನಾನು ಈ ರೀತಿಯಲ್ಲಿ ನಿನಗೆ ಮತ್ತೆ ಮತ್ತೆ ಹೇಳುವುದು, ಅದ ನೀನು ತಿಳಿದ ಹಾಗೆ ಅಲ್ಲ. ಅಲ್ಲ, ಮೋಸ ಉಂಟು ಅಂತ ಉಂಟು ಅಂತ ಆದರೆ ಅವನದನ್ನು ಈಡೇರಿಸಿಕೊಳ್ಳುವಲ್ಲಿ ನಮ್ಮ ದೌರ್ಬಲ್ಯವನ್ನು ಹುಡುಕುವುದಿಲ್ವಾ? ಇಲ್ವಾ? ಅದೇ ಅದನ್ನೇ ಬಳಸಿಕೊಳ್ಳುವಂತಹದ್ದೀಗ. ಅದನ್ನೇ ನನಗೆ ನೀವು ಬೋಧನೆ ಮಾಡ್ತೀರಲ್ಲ ಗುರುಗಳೇ. ಅದನ್ನು ವಚನ ಭಂಗ ಮಾಡಬೇಕಾ? ಕೊಟ್ಟಿಗೆ ಭಾಷೆಯ ಬಂದವ ಬ್ರಾಹ್ಮಣ ವಟು. ಹೌದು, ಆದ್ರೆ ವಿಷ್ಣು ಅಂತ ತಾವು ಹೇಳಿದ್ದರಿಂದ ನಿಮ್ಮ ಮಾತನ್ನು ನಾನು ವಿಶ್ವಾಸದಿಂದ ಗ್ರಹಿಸಿ ಹಾಗೆ ತಿಳಿತೇನೆ. ಆದರೆ ಏನು ಮಾತು ಕೊಟ್ಟಿದ್ದೇನಲ್ಲ, ತಿಳಿದು ಕೊಡ್ಲಿ ತಿಳಿಯದೇ ಕೊಡ್ಲಿ, ಇವ ವಿಷ್ಣು ಎಂದು ಕೊಡ್ಲಿ ಅಲ್ಲ ಬಾಲ ಎಂದು ತಿಳಿದು ಕೊಡ್ಲಿ ಕೊಟ್ಟದ್ದು. ಈ ಕೊಟ್ಟದ್ದು ನಾನು ನೋಡಿದ್ದೇನಲ್ಲ. ಇವನು ಎಲ್ಲಿಯವರೆಗೆ ವಾಮನನೆಂಬ ಹೆಸರಿನ ಬಾಲಕನಾಗಿರ್ತಾನೋ ಅಲ್ಲಿಯವರೆಗೆ ನಿನ್ನಿಂದ ಇದನ್ನು ದಾನ ತಕ್ಕೊಳ್ಳುವವರಿಗೆ ಅದೇ ರೀತಿ ಇರ್ತಾನೆ. ಆ ಬದ್ಧತೆ ಅವನಿಗುಂಟು. ಹೌದು, ನನಗೂ ಉಂಟಲ್ಲ. ಹೌದು, ಆದ್ರೆ ನೀನು ಸೋಲುವುದು ಕೊಟ್ಟ ಮೇಲಲ್ವಾ?
ಆವಾಗ ಮತ್ತೇನು ಮಾಡ್ಲಿಕ್ಕೆ ಆಗ್ತದೆ? ಈಗ ನೀವು ಮೊದಲೇ ಸೋಲಿಸ್ತೀರಲ್ಲ ಅಂತ ಕಾಣುವುದು ನನಗೆ. ಮತ್ತೆ ಕೊಟ್ಟ ಮೇಲೆ ಸೋಲುವುದು ಹೌದು, ಮೇಲೆ ಸೋಲುವುದಕ್ಕಿಂತ ಮೊದಲೇ ಎಚ್ಚರಿಕೆಯಲ್ಲಿರುವುದು ಆಗಲ್ಲ. ಆಗಲ್ಲ ಹೇಳಿದ್ದು, ಮತ್ತೆ ಕೊಟ್ಟ ಮೇಲೆ ಸೋಲುವುದು ಅಂತ ನೀವು ಹೇಳ್ತೀರಿ. ಪೂರ್ಣ ತರ್ಕವನ್ನು ನಾನು ವಿರೋಧಿಸುವುದಿಲ್ಲ. ಈಗ ನಿಮ್ಮ ಉಪದೇಶದಂತೆ ನನಗೆ ಕೊಡುವುದಿಲ್ಲ ನಿನಗೆ ಅಂತ ಹೇಳಿದ್ರೆ ಮೊದಲೇ ಸೋತ ಹಾಗಾಗ್ತದಲ್ಲ. ಕೊಟ್ಟಿಹೆ ಭಾಷೆಯ ಭೂಸುರ ನೀತಗೆ ಬ್ರಾಹ್ಮಣನಿಗೆ ಭಾಷೆ ಕೊಟ್ಟಿದ್ದೇನೆ. ಹೌದು, ಬೇರೆಯವರಿಗೆ ಕೊಟ್ಟ ಭಾಷೆಯನ್ನಾದರೂ ಇಲ್ಲ ಅಂತ ಹೇಳಿ ದಕ್ಕಿಸಿಕೊಳ್ಳಿಕ್ಕೆ ಆದೀತೋ ಏನು? ಬ್ರಾಹ್ಮಣರಿಗೆ ಕೊಟ್ಟ ಭಾಷೆ ನಿಮ್ಮ ಜಾತಿಯವರೆಲ್ಲ. ಹೌದು, ಸುಲಭದಲ್ಲಿ ಹೋದೀತೋ ಅದು. ನನಗೆಲ್ಲಿ ಆದ್ರೂ ಹಾಗೆ ಭಾಷೆ ಕೊಟ್ಟು ಮತ್ತೆ ಬದಲಿಸುವುದಕ್ಕೆ ನಾನು ಬಿಡ್ಲಿಕ್ಕಿಲ್ಲ. ನಿಮ್ಮ ಜಾತಿಯ ಹುಡುಗನೇ ಅಲ್ವಾ? ಅಲ್ಲ ಅಂತ ಹೇಳುದು, ಆದ್ರೆ ನಾನು ಕೊಟ್ಟದವನಿಗೆ ಕೊಟ್ಟದವನಿಗೆ. ಈಗ ಬ್ರಾಹ್ಮಣನಲ್ಲದೇ ಇದ್ರೆ ತಾನು ವಿಷ್ಣು ಅನ್ನುವುದನ್ನು ಹೇಗಾದ್ರೂ ನನಗೆ ತೋರಿಸ್ತಿದ್ರೆ ಆಗ ಬದ್ಧತೆ ನನಗಿರ್ಲಿಲ್ಲ, ಯಾವುದೂ ಇರಲಿಲ್ಲ, ಹಾಗಾಗಲಿಲ್ಲ. ಇನ್ನೀಗ ನಾ ಕೊಡುವುದಿಲ್ಲ ಅಂತ ಹೇಳಿದ್ರೆ ಆಗ ದೋಷ ನನ್ನಲ್ಲಿ ಬರ್ತದೆ. ಮಾತಿಗೆ ತಪ್ಪಿದಂತಹ ದೋಷ ವ್ಯಕ್ತಿತ್ವವೇ ಭ್ರಷ್ಟವಾಯ್ತಲ್ಲ. ದೈವಾನುಗ್ರಹಕ್ಕೆ ಒಪ್ಪನನ್ನು ಹಣಿಯುವುದಕ್ಕೆ ಭ್ರಷ್ಟತೆಗಿಂತ ದೊಡ್ಡ ಆಯುಧ ಬೇಕ? ಹಾಗಾಗಿ ಹೇಳುದಲ್ಲ, ಭ್ರಷ್ಟರಾಗಬೇಡಿ. ಹೌದು, ದೇವರು ನೋಡ್ತಾನೆ. ಭ್ರಷ್ಟನಾದ್ರೆ ಮತ್ತವನಿಗೆ ಮೌಲ್ಯವೇ ಇಲ್ಲ, ದೇವರೇ ಹೊಡಿತಾನೆ. ವಿಷಯ ಅಂತಹ ದೌರ್ಬಲ್ಯವನ್ನು ನಾವು ಹೊಂದ ಕೂಡ. ಇಂತಹ ಒಂದು ಭ್ರಷ್ಟತೆ ಕೊಟ್ಟ ಮಾತಿಗೆ ತಪ್ಪಿದ. ಇಲ್ಲಿಯವರೆಗೆ ಛಿದ್ರವಾಗದೇ ಇದ್ದ ಒಂದು ವಿಗ್ರಹ ಛಿದ್ರವಾಯಿತು ಅಂತ ಆದ್ರೆ ಮತ್ತೆ ಆರಾಧನೆಯೂ ಇಲ್ವಲ್ಲ. ಈಗ ನನ್ನಂತವ ಕೊಟ್ಟ ಮಾತನ್ನು ತಪ್ಪಿ ದುಷ್ಟನಾಗುವುದು ಗುರುಗಳು. ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಏನು, ನೀನು ಸ್ವಲ್ಪ ದಾರಿಗೆ ಬರ್ತಾ ಇದ್ದೀಯ. ನಿಮ್ಮ ದಾರಿಗೆ ಅಂದ್ರೆ ನಿನಗೆ ಕಂಡು ಹೋಗಿದೆ. ಕೊಡಬಾರ್ದಿತ್ತೇನೋ, ಮಾತು ಕೊಡಬಾರ್ದಿತ್ತೇನೋ, ಈಗ ಕೊಟ್ಟು ಸೋತ ಹೋಯ್ತಲ್ಲ. ಆಗಲ್ಲ ಆಗಲ್ಲ, ಮತ್ತೆ ಕೊಟ್ಟ ಆಗಿದೆ. ಕೊಟ್ಟಿಹೆ ಭಾಷೆಯ ಭೂಸುರ ನೀತಗೆ ಈಗ ತಪ್ಪಿದ್ರೆ ನನಗೆ ವಚನ ಭಂಗದ ದೋಷ ಬರ್ತದೆ ಅಂತಲ್ವ. ಆದ್ರಿಂದ ದುಷ್ಟ ನಾನಾಗೇನು, ಎಷ್ಟೆಂದರೂ ಕೊಡುವುದೇ ಸರಿ. ಅದೌದು, ಅದು ಅದಕ್ಕೆ ಪೂರ್ಣ ವಿರ. ಹೌದು, ಯಾಕೆ ನಾನು ಕೊಡದೇ ಇದ್ರೆ ವಚನ ಭಂಗದ ದೋಷ ಬರ್ತದೆ. ಹೌದು, ಆ ವಚನ ಭಂಗದ ದೋಷ ಬಂದ್ರೆ ನಾನು ಭ್ರಷ್ಟನಾಗ್ತೇನೆ, ದುಷ್ಟನಾಗ್ತೇನೆ. ಹೌದು, ಹಾಗೆ ನಾನು ಆಗುವುದಿಲ್ಲ. ಆಗ ಕೂಡ ಅಂದ್ರೆ ನಾನು ಹೇಳಿದ ವಿಷಯ ನಿನ್ನ ಮನಸ್ಸಿನ ಒಳಗೆ ಇಳದತೆ. ಗುರುಗಳು ಹೇಳಿದಲ್ವ. ಆದ್ರೆ ಈಗ ಕೊಟ್ಟ ಮಾತು ಉಂಟಲ್ಲ, ಉಂಟಲ್ಲ, ಯಾಕಿದನ್ನು ಹೇಳಿದೆ? ದಾರಿ ಉಂಟ, ಯಾತಿಗೆ ಸುಲಭ ಉಂಟದು. ಗುರುಕುಲದಲ್ಲೇ ನಿನಗೊಂದು ಪಾಠ ನೆನಪಿದೆ. ಯದಿತೆ ಧರ್ಮ ವಿಚಿಕಿತ್ಸಾ ವೃತ್ತ ವಿಚಿಕಿತ್ಸಾ ವಾಸ್ಯಾತ್. ನಿನಗೆ ಧರ್ಮದ ಬಗ್ಗೆ ಏನಾದರೂ ಸಂದೇಹ, ನಿನ್ನ ಆಚರಣೆಯಲ್ಲಿ ಏನಾದರೂ ಸಂದೇಹ ಇದ್ರೆ ಆವಾಗ ಅದನ್ನು ಪರಿಹರಿಸಿಕೊಳ್ಳುವುದು ಹೇಗೆ? ಶಾಸ್ತ್ರ ತಿಳಿದಂತಹ ಬ್ರಾಹ್ಮಣರು ಹೌದು, ನಾನು ಇರುವಾಗ ನೀನು ಈ ಒಂದು ವಿಷಯಕ್ಕೆ ಯಾಕಷ್ಟೆಲ್ಲ ಯೋಚನೆ ಮಾಡ್ತೀವಿ? ಸುಳ್ಳು ಹೇಳಬಹುದು ಬಲಿ, ಯಾವಾಗಲೂ ಅಲ್ಲ, ಯಾವಾಗಲೂ ಅಲ್ಲ. ಅಲ್ಲಲ್ಲ, ನೀವು ಹೇಳುವಾಗ ಕೇಳಲಿಕ್ಕೂ ನಮಗೊಂದು ಭಯ ಆಗ್ತದೆ. ಯಾಕಂದ್ರೆ ಲೋಕದಲ್ಲಿ ಯಾವುದು ಶಾಸ್ತ್ರ ಅಂತ ಮಾನಿಸಲ್ಪಟ್ಟದ್ದು, ನೀವು ಅದಕ್ಕೆ ವ್ಯತಿರೇಕವಾದನ್ನು ಶಾಸ್ತ್ರ ಅಂತ ಮಾಡ್ತೀರಿ. ಅಂದ್ರೆ ಶುಕ್ರ ನೀತಿ ಯಾಕೆ? ಅದರಿಂದ ಎಲ್ಲಿ ಹಿತ ಉಂಟೋ
ಅಲ್ಲಿ ನಾವು ನೀತಿಯನ್ನು ನಿರ್ಮಾಣ ಮಾಡ್ತೇವೆ. ಯಾಕಂದ್ರೆ ನೀತಿ ಎನ್ನುವುದು ಲೋಕಕ್ಕೆ ನೀತಿಯಾಗಿ ಕಾಣಬೇಕು. ಶಾಸ್ತ್ರ ಹಿತವನ್ನು ಮುಂದುವರಿಸುವುದಕ್ಕೆ ಅದು ಆಧಾರವಾಗಿದೆ. ಶಾಸ್ತ್ರ ಹಿತ ಎಂಬುದೊಂದು ಬೇರೆ, ಯಾವುದು ಹಿತವಾದ ಶಾಸ್ತ್ರ ಎಂಬುದು ಬೇರೆ. ಯಾವುದು ನೀತವಾಗುವುದಿಲ್ಲವೋ, ಅಂದ್ರೆ ಕೊಂಡು ಹೋಗುವುದಿಲ್ಲವೋ, ಅದು ನೀತಿಯಾಗುವುದು ಹೇಗೆ? ಹಾಗಾದ್ರೆ ನಿಮ್ಮನ್ನೆಲ್ಲ ಮುಂದೆ ಕೊಂಡು ಹೋಗುವುದಕ್ಕೆ ನನ್ನ ಶುಕ್ರ ನೀತಿ ಇರುವಂತ ಇದು ನನ್ನ ಶುಕ್ರ ನೀತಿಯದ್ದೇ ಒಂದು ಅಂಗ. ಒಂದು ಏಳೆಂಟು ಕಡೆಗಳಲ್ಲಿ ಸುಳ್ಳು ಹೇಳಬಹುದು ಅಂತ ಶಾಸ್ತ್ರ ವಚನ ಇರುವಂತ. ಗೋವಿನ ರಕ್ಷಣೆಗೆ, ಗೋವಿನ ರಕ್ಷಣೆಗೆ ಗೋವನ್ನು ಉಳಿಸಬೇಕು ಅಂತಾದ್ರೆ ಅದನ್ನು ಧರ್ಮ ಸ್ವರೂಪವಾಗಿ ನಾವು ಕಾಣುತ್ತೇವೆ, ತಾಯಿ ಸ್ವರೂಪವಾಗಿ ನಾವು ಕಾಣುತ್ತೇವೆ. ಹೌದು, ನಾವು ನಿಜವನ್ನು ಹೇಳಿದೆವು ಅಂತಾದ್ರೆ ಬೆನ್ನಟ್ಟಿ ಬಂದಂತಹ ಕಟುಕರು, ಆ ಗೋವು ಹಿಂಭಾಗದಲ್ಲಿ ಬಂದು ಅಡಗಿದೆ ಆಶ್ರಮದ ಒಳಗೆ, ಇವ ಹೇಳಿದ ಅಂತ ಆದ್ರೆ ಒಳಗೆ ಹೋಗಿ ಅಲ್ಲಿಂದ ಕಡಿಯುತ್ತಾನೆ. ಅದರ ಪ್ರಾಣ ಉಳಿಯುವುದಕ್ಕೋಸ್ಕರ ಇವ ಹೇಳುವುದು. ಏನ್ ಹೇಳ್ತಾನವ? ಕಂಡದ್ದು ಕೇಳುವುದಿಲ್ಲ, ಕೇಳಿದ್ದು ಕಾಣುವುದಿಲ್ಲ. ಶಾಸ್ತ್ರವಾಕ್ಯ ಬಾಯಿಂದ ಸುಳ್ಳು ಹೇಳಿದ ಅಂತಲ್ಲ, ಅವನಿಗೆ ಗೊತ್ತಿದೆ ನಾನು ವಂಚಿಸ್ತಾ ಇದ್ದೇನೆ ಅಂತ. ವಂಚಿಸಬಹುದು ಎನ್ನುವಂತಹದ್ದೇ ಶಾಸ್ತ್ರವಚನ. ಅಂದ್ರೆ ಸುಳ್ಳು ಹೇಳಿದಾಗ ಗೋವಿನ ಪ್ರಾಣ ಉಳಿಯುತ್ತದೆ ಅಂತಾದ್ರೆ, ಅಥವಾ ಗೋವಿನ ಪ್ರಾಣ ಉಳಿಯುವುದು ಸುಳ್ಳಿನಿಂದ ಮಾತ್ರ ಅಂತಾದ್ರೆ, ಆದ ಸಂದರ್ಭದಲ್ಲಿ ಧಾರಾಳವಾಗಿ ಸತ್ಯವನ್ನು ಮೀರಿ ಸುಳ್ಳನ್ನು ಹೇಳಬಹುದು. ಅದೇ ರೀತಿ ವ್ಯಾಪಾರದಲ್ಲಿ ಹೇಳಬಹುದು. ವ್ಯಾಪಾರಂ ದ್ರೋಹ ಚಿಂತನಂ ಎನ್ನುವ ಹಾಗೆ ನಮಗೆ ಪ್ರಭುತ್ವದಲ್ಲಿ ಇದ್ದವರಿಗೆ ಅದನ್ನು ಬಹಿರಂಗದಲ್ಲಿ ಹೇಳುವ ಹಾಗಿಲ್ಲ. ಯಾಕಂದ್ರೆ ನಮ್ಮ ಬೊಕ್ಕಸ ತುಂಬುವುದೇ ವ್ಯಾಪಾರಿಗಳಿಂದ. ಆದ್ರೆ ಅದಕ್ಕೆ ಬಹಳ ಕಠಿಣವಾದಂತಹ ನಿಯಮಗಳನ್ನೆಲ್ಲ ನಾವು ಇಳಿಸುವಂತಹದ್ದು. ಹೌದು, ಅಂತಹದ್ದು ನಡೆಯಬಾರದು ಎನ್ನುವ ಕಾರಣಕ್ಕೆ. ಆದ್ರೆ ನಿಜವಾಗಿ ಅವ ಬಹಳ ಪ್ರಾಮಾಣಿಕನಾದನೋ, ಅವ ಹೆಚ್ಚು ಸಮಯ ವ್ಯಾಪಾರಿಯೇ ಆಗುವುದಿಲ್ಲ. ಆಗುವುದಿಲ್ಲ, ಆಗಬೇಕು ಅಂತಾದ್ರೆ ಇದು ಬೇಕೇ ಬೇಕಂತದ್ದು. ಆಮೇಲೆ ವಿವಾಹದ ಸಂದರ್ಭದಲ್ಲಿ, ವಿವಾಹದ ಸಂದರ್ಭದಲ್ಲಿ ಒಂದೇ ಅಲ್ಲ, ಸಾವಿರ ಸುಳ್ಳು ಹೇಳಬೇಕು ಅಂತ ಹೇಳಬೇಕು ಅಂತ ಉಂಟು. ಒಂದು ನೂರಾದ್ರೂ ಕನಿಷ್ಠ ಹೇಳಲೇಬೇಕು. ಒಂದು ಸುಳ್ಳು ಹೇಳದೆ ನಡೆದ ಮದುವೆ ಮದುವೆಯೇ ಅಲ್ಲ. ಅಲ್ಲ, ಒಂದು ಸುಳ್ಳು ಹೇಳದಿದ್ರೆ ಮದುವೆ ಆಗುವುದು? ಆಗುವುದಿಲ್ಲ. ಸುಳ್ಳು ಹೇಳಬಹುದು, ಸುಳ್ಳು ಹೇಳಬಹುದು. ಅದೇ ಕನ್ಯಾ ವಿಘಟನ. ಆಮೇಲೆ ಇದು ಈ ವಿಟ್ಟರು ಹೋಗ್ತಾರಲ್ಲ ಮದುವೆಯ ನಂತರ, ಅಲ್ಲ ಅದು ಮೊದಲು ಹೇಳಬಹುದು ಮತ್ತೆಯೂ ಹೇಳಬಹುದು. ಹಿಂದೆ ಮುಂದಾದ್ರೆ ದೊಡ್ಡ ವಿಷಯ ಅಲ್ಲ. ಯಾವ ಯಾವ ಸಂದರ್ಭದಲ್ಲಿ ಅಂತ ಕೆಲವರಿಗೆ ಅಭ್ಯಾಸ ಇರ್ತದೆ, ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ನಮಗೆ ಬಹಳ ಹತ್ತಿರದಲ್ಲೇ ಇದ್ದವರು ಹೇಗೆಗೋ ಇರ್ತಾರೆ, ಅದು ಗೊತ್ತಾಗುದಿಲ್ಲ. ಕೆಲವರಿಗೆ ಒಂದೇ ವರ್ಗದವರು ಸಾಕಾಗುದಿಲ್ಲ, ಆಗುದಿಲ್ಲ ಇನ್ನೊಂದು ಬೇಕಂತ ಹೀಗೆಲ್ಲ ಇರ್ತಾರೆ. ಆದ್ರೆ ಅವರು ಆಡುವ ಮಾತೆಲ್ಲ ಸತ್ಯವ? ಸತ್ಯ ಹೇಳಿದ್ರೆ ಅವರಿಗೆ ಇದೆಲ್ಲ ಮುಂದುವರೆದಿತ್ತ ಅಲ್ವಾ? ಪ್ರತಿನಿತ್ಯವೂ ಹೊಸ ಹೊಸ ಸುಳ್ಳುಗಳನ್ನೇ ಹೇಳಬೇಕಾಗುತ್ತದೆ ಅಂತಹ ಮನೆಗಳಲ್ಲಿ. ಧರ್ಮ ರಕ್ಷಣೆಗೂ ಸುಳ್ಳು ಹೇಳಬಹುದು, ಬ್ರಾಹ್ಮಣರ ರಕ್ಷಣೆಗೂ ಸುಳ್ಳು ಹೇಳಬಹುದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ತನ್ನ ಜೀವದ ರಕ್ಷಣೆಗೆ, ತನ್ನ ಜೀವದ ತಾನೇ ಇಲ್ಲ ಅಂತಾದ ಮೇಲೆ ಮತ್ತೆ ಯಾವ ಧರ್ಮ, ಯಾವ ಗೋವು, ಯಾವ ಏನುಂಟು? ಪ್ರಾಣಾತ್ಯೆಯೇ ಅಲ್ವಾ? ಅಲ್ಲಿ ಅನಿವಾರ್ಯವಾಗಿ ಖಂಡಿತ ಸುಳ್ಳು ಹೇಳಬೇಕು. ಇದನ್ನು ನಾನು ಒತ್ತಿ ಒತ್ತಿ ಹೇಳುವುದು ಯಾಕೆ ಗೊತ್ತುಂಟ? ಗಟ್ಟಿಯಾಗಲಿ ಅಂತ. ನೀನ್ ಆ ಸ್ಥಿತಿಗೆ ಈಗ ಮುಟ್ಟಿದ್ದಿ. ಇಲ್ಲಿ ಕೇವಲ ನಿನ್ನ ಸ್ಥಾನಚ್ಯುತಿ ಆಗುವುದೋ, ನಿನ್ನ ಸರ್ವ ಸಂಪತ್ತು ಹೋಗುವುದೋ ಎಲ್ಲವೂ ಅಲ್ಲ. ನೀನೇ ಇಲ್ಲವಾಗುತ್ತಿ. ನೀನು ಈ ಎಲ್ಲ ನಿಮ್ಮವರಿಗೋಸ್ಕರವಾಗಿ ಮಾಡಿದ್ದೇನೆ, ಅವರೆಲ್ಲರ ಶ್ರೇಯಸ್ಸಿಗಾಗಿ ಅಂತ ಹೇಳ್ತಾ ಇದ್ದೀಯಲ್ಲ. ಹೌದು, ನೀನೇ ಇಲ್ಲದ ಮೇಲೆ ಮತ್ತೆ ಎಂತದ್ದು, ಯಾರ ಶ್ರೇಯಸ್ಸು ನಿನಗೆ? ನೀನೇ ಹೋದ ಮೇಲೆ ಮತ್ತೆ ಏನುಂಟು? ಅದು ಹಾಗಾಗಬಾರದು ಅಂತಾದ್ರೆ ಕೊಟ್ಟ ಮಾತನ್ನು ನೀನು ಹಿಂದೆ ತೆಗೆದುಕೊಳ್ಬೇಕು. ಕೊನೆಗೆ ಬಂದದ್ದು ಪ್ರಾರಂಭಕ್ಕೆ. ಯಾಕಂದ್ರೆ ತಾನೆ ಹೇಳಿಬಿಡಬಹುದಲ್ಲ, ಹೀಗೀಗ ಆಗಿ ಹೋದದ್ದು. ಹೌದು, ನಮ್ಮ ಗುರುಗಳಲ್ಲಿ ಸ್ವಲ್ಪ ಕೇಳಬೇಕಾಗಿತ್ತು, ಕೇಳದೆ ನಾನು ಸ್ವಲ್ಪ ಮುಂದುವರೆದು ಬಿಟ್ಟೆ. ನನ್ನ ಮೇಲೆ ದೂರ ಹಾಕು, ನಾನು ಅದನ್ನು ಒಪ್ಪಿಕೊಳ್ತೇನೆ. ನಿನ್ನ ರಕ್ಷಣೆಯ ಹೊಣೆಗಾರಿಕೆ ನನಗೂ ಉಂಟು ಗುರುಸ್ಥಾನದಲ್ಲಿ ಇದ್ದುಕೊಂಡು. ಹಾಗಾಗಿ ಧಾರಾಳವಾಗಿ ಹೇಳಿಬಿಡು, ನಿನ್ನ ಸತ್ಯ ನನಗೆ ಗೊತ್ತಾಗಿದೆ ಗುರುಗಳಿಂದ. ಆದ ಕಾರಣ ಏನು ಹೇಳಿದೆನೋ ಅದನ್ನು ಹಿಂದೆ ತೆಗೆದುಕೊಂಡಿದ್ದೇನೆ. ಹೇಳಿಬಿಡು, ಬಲಿ ನೀನು ಉಳಿಯುತ್ತಿ, ಎಲ್ಲವೂ ಉಳಿಯುತ್ತದೆ. ಇಷ್ಟು ಸಲ ಸುಳ್ಳು ಹೇಳಿದ್ರೆ ಇದು ಪಾತಕ ಅಲ್ಲ. ಅಲ್ಲ ಅಂದ್ರೆ ಉದ್ದೇಶ ಪ್ರಧಾನ. ಹೌದು ಅಲ್ವಾ? ಸುಳ್ಳು ಹೇಳಲೇಬೇಕಾ? ಅಲ್ಲ, ಹೇಳಬಹುದು ಅಂತ ಇರುವಂತಹದ್ದು. ಈಗ ಇಂತಹ ಸನ್ನಿವೇಶದಲ್ಲಿಯೂ
ಸುಳ್ಳು ಹೇಳದೆ ಸತ್ಯ ಹೇಳೋದ್ರಿಂದ ಅಂತಹ ವಿನಾಶ ಸಂಭವಿಸುವುದಿಲ್ಲ ಅಂತಾದ್ರೆ ಆಗ ಸುಳ್ಳು ಹೇಳಲೇಬೇಕು ಅಂತಿಲ್ಲ. ವಿನಾಶ ಸಂಭವಿಸುವುದಿಲ್ಲ ಅಂತಾದ್ರೆ ಹೇಳಲೇಬೇಕಾಗಿಲ್ಲ ಅಲ್ವಾ. ಇದು ಸಂಭವಿಸ್ತದೆ ಎನ್ನುವುದು ನಮಗೆ ಸತ್ಯ ಪ್ರತ್ಯಕ್ಷವಾಗಿರುವಾಗ, ಅಂದ್ರೆ ಸದ್ಯ ಭವಿಷ್ಯದಲ್ಲೇ ಅದು ಕಾಣುವಾಗ ನಿಚ್ಚಳವಾಗಿ ನಾವು ಎಚ್ಚರಗೊಳ್ಬೇಡುವ, ನಾಳೆಯೇ ಹೀಗಾಗುತ್ತದೆ ಅಂತ ಗೊತ್ತಿತ್ತು, ಇವತ್ತು ಜಾಗೃತರಾಗಿರ್ಬೇಕು ಆಗಬೇಕು ಅಲ್ವಾ, ಆಗಬೇಕು ಹಾಗೆ ಹೇಳಿತ್ತು. ಅಂದ್ರೆ ಇದು ನಿಮಗೆ ಕಂಡಿತು, ನೀವು ಹೇಳಿದ್ರಿಂದ ನಾನು ಒಪ್ಪತಕ್ಕ ಅಲ್ವಾ. ಗುರುವಚನವೂ ಹೌದು, ನನಗಿದು ಸತ್ಯ ಅಂತ ಕಾಣಬೇಡುವ, ಅದು ನಾನು ಹೇಳಿದ್ದೆ ನಿನಗೆ ಸತ್ಯ ಅಲ್ವಾ. ಅಲ್ಲ, ವಚನವನ್ನು ಅವಲಂಬಿಸಿ ನಾನು ಒಪ್ಪಬಹುದು, ಅಂತರಂಗದಲ್ಲಿ ಸ್ವೀಕರಿಸುವುದು ಇನ್ನೊಂದೇ ಅಲ್ವಾ, ನಮಗ ಅನುಭವಕ್ಕೆ ಬಂದದ್ದೇ ಅಲ್ವಾ. ನೀವೇ ಹೇಳ್ತೀರಲ್ಲ ಪರಮಸ್ಥಿತಿಯಲ್ಲಿ, ಅದು ಉಪದೇಶ ಅಲ್ಲ, ಅದು ಅನುಭವ, ಅದನ್ನೇ ಅನುಭವ ಅಂತ ನಾವು ಹೇಳ್ತೇವೆ. ಹೌದು, ಇನ್ನೊಬ್ಬ ಹೇಳಬೇಕಾಗುತ್ತೆ, ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಬೇಕಾಗುವುದಿಲ್ಲ ಮಾತ್ರ ಅಲ್ಲ ಹೇಳಲಿಕ್ಕೂ ಆಗುವುದಿಲ್ಲ, ಹೇಳಿದ್ದು ಅಲ್ಲ. ಹೌದು, ಆದ್ರಿಂದಲೇ ಇವನೇನು ಇವನಿಂದ ಆಗಬಹುದಾದ್ದೇ, ಇದು ನಿಮ್ಮ ಮಾತಿನ ಮೇಲೆ ಸತ್ಯ, ಆದ್ರೆ ಅನುಭವದಿಂದ ಹೌದಾ? ಅನುಭವದಿಂದ ಬೇರೆ ಏನು ಉಂಟು? ಬ್ರಾಹ್ಮಣನೇ ಆಗಿದ್ದ, ಮೂರಡಿಯ ಭೂಮಿಯನ್ನು ಕೇಳಿದ್ದ. ಹೌದು, ಈಗ ನೀವು ಹೇಳಿದ ಸರ್ವಧನ ಹೋಗೋ ಸ್ಥಿತಿಯ, ಪ್ರಾಣ ಹೋಗೋ ಸ್ಥಿತಿಯ, ಗೋಬ್ರಾಹ್ಮಣರಿಗೆ ಹಾನಿ ಉಂಟಾಗೋ ಸ್ಥಿತಿಯ, ಅಥವಾ ಮಾಡಲೇಬೇಕಾದ ಮದುವೆ ಅಂತಹ ಅನಿವಾರ್ಯವೋ, ಇಲ್ಲಿ ನನಗೆ ಕಾಣಿಸುವುದಿಲ್ಲ. ಯಾಕೆ ಕಾಣಿಸುವುದಿಲ್ಲ ಗುರುಗಳೇ? ಈಗ ನಾವು ಮಾತು ತಪ್ಪಿದ್ರೆ ಸುಖ ಉಂಟು ಅಂತ ನೀವು ಹೇಳ್ತೀವಿ, ಸರ್ವಸ್ವವು ಕಳೆದು ಹೋಗ್ತದೆ ಅಂತ ಹೇಳ್ತೇನೆ, ಮತ್ತೆ ನಿನಗೆ ಕಾಣಿಸದೇ ಇರುವುದು ಯಾವುದು? ತಪ್ಪದೇ ಇದ್ರೆ ಅಂದ್ರೆ ಆಡಿದ ಮಾತನ್ನು ನಡೆಸುವುದರಿಂದ ಇನ್ನೊಂದು ಸುಖವಿದೆ ಅಂತ ನನಗೆ ಕಾಣುತ್ತದೆ ಗುರುಗಳೆ. ಅದು ಯಾವುದು? ನನ್ನನ್ನು ದಾನವರನ್ನು ಉದ್ಧರಿಸುವುದಕ್ಕೆ ಕಟಿಬದ್ಧರಾದವರು ತಾವು. ತಾವಲ್ಲದೆ ಇದ್ರೆ ಬಲಿಯಲ್ಲಿಂದ, ರಾಕ್ಷಸರೆಲ್ಲಿಂದ, ಇಂದ್ರ ಪದವಿಯಲ್ಲಿಂದ, ಯಜ್ಞ ಎಲ್ಲಿಂದ, ಯಾವುದೂ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾವು ಸುಸಂಸ್ಕೃತರಲ್ಲದ ಒಂದು ಸ್ಥಿತಿಯಲ್ಲಿರ್ತಿದ್ದೆವು. ತಾವೋ ನನ್ನನ್ನು ನಾಯಕನನ್ನಾಗಿ ರಾಕ್ಷಸರು ಒಪ್ಪಿದ ಕಾಲಕ್ಕೆ, ನನ್ನನ್ನು ಸಮಂಜಸವಾದ ದಾರಿಯಲ್ಲಿ ನಡೆಸುವುದಕ್ಕೆ ಮುಂದಾಗಿ ಇಂದ್ರನ ವಜ್ರಾಯುಧದ ಹತಿಯಿಂದ ಪ್ರಾಣ ಕಳ್ಕೊಂಡ ನನ್ನನ್ನು ಮೃತ ಸಂಜೀವಿನಿಯ ವಿನಿಯೋಗದಿಂದ ಮತ್ತೆ ಚೇತರಿಸುವಂತೆ ಮಾಡಿದ್ದೀರಿ, ಮತ್ತೆ ಬದುಕಿಸಿದವರು. ತಮ್ಮ ಸ್ಥಾನ, ಸಂಬಂಧ, ಯೋಗ್ಯತೆ ಎಲ್ಲವೂ ಹಿರಿದೆ. ಆದರೆ ಇದೆಲ್ಲವನ್ನು ನೀವು ಮಾಡಿದ್ದು ಇಂದ್ರಸೇನನ ನಾಯಕತ್ವ ಅಲ್ವಾ? ಹೌದು. ಯಾಕೆ ಜಂಭನೋ ವೃಷಭರ್ವನೋ ಅಲ್ಲ ಮಹಿಷನೋ ಮತ್ತೊಬ್ಬನೋ ನಿಮಗೆ ನಾಯಕನಾಗಿ ಒದಗಲಿಲ್ಲ? ನಿನ್ನ ಯೋಗ್ಯತೆಯನ್ನು ನಾನು ಕಂಡೆ. ಯಾವುದರಿಂದ ಬಂತು ಗುರುಗಳೇ? ಪ್ರಪಂಚದಲ್ಲಿ ಯಾವುದನ್ನಾದರೂ ನಾವು ದಿಟ್ಟರಾಗಿ ಎದೆಗೊಟ್ಟು ಎದುರಿಸುವುದಕ್ಕೆ ಸಾಧ್ಯವಾಗುವುದು ನಾನು ತಪ್ಪಲಿಲ್ಲ ಎಂಬ ಎಚ್ಚರ. ಎಲ್ಲಿಯೋ ನನ್ನಲ್ಲಿ ದೋಷ ಉಂಟು. ನೀವು ಹೇಳಿದ್ರಲ್ಲ ಮದುವೆಯಲ್ಲಿ ಸುಳ್ಳು ಹೇಳಬೇಕು ಅಥವಾ ಹೇಳಬಹುದು, ಮದುವೆ ಆದ ಮೇಲೂ ಸುಳ್ಳು ಹೇಳ್ತಾರೆ. ಯಾವಾಗ ಎಲ್ಲಿಗೆ ಹೋಗಿದ್ದೀಯ ಅಂತ ಹೆಂಡತಿ ಕೇಳಿದಾಗ ಸತ್ಯ ಹೇಳಿದ್ರೆ ಇವಳು ಮನೆ ಬಾಗಿಲು ತೆಗೆಯುವುದಿಲ್ಲ ಎಂಬುದರಿಂದ ಸುಳ್ಳು ಹೇಳ್ತಾ.
ಸುಳ್ಳು ಹೇಳ್ತೇನೆ ಅಂತ ಗೊತ್ತಿದ್ದೆ ಹೇಳು, ಅವಳು ನಂಬುತ್ತಾಳೆ ಹೌದು, ಆದ್ರೆ ದಾಂಪತ್ಯದಲ್ಲಿ ನಾನು ಪ್ರಾಮಾಣಿಕನಿದ್ದೇನೆ ಅಂತ ಹೇಳುವುದಕ್ಕೆ ಇವನಿಗೆ ಸ್ಥೈರ್ಯ ಉಂಟು. ವರ ವರನಾಗಿ ಉಳಿಯುವುದಿಲ್ಲ ಆ ಕಾಲಕ್ಕೆ. ಪ್ರಪಂಚದಲ್ಲಿ ಉಳಿದವರನ್ನ ಎದುರಿಸುವುದಕ್ಕೆ ನಮಗಿರುವುದು ಆಯುಧ ಬಲವಲ್ಲ, ಜನಬಲವಲ್ಲ, ಧನಬಲವಲ್ಲ, ಯಾವುದೂ ಅಲ್ಲ, ನಮ್ಮ ನೈತಿಕವಾದ ಬಲ. ನಾ ದಾರಿ ತಪ್ಪಲಿಲ್ಲ, ನಾನು ಪ್ರಾಮಾಣಿಕನಿದ್ದೇನೆ, ಧಾರ್ಮಿಕನಿದ್ದೇನೆ, ಅಸತ್ಯವಾದಿ ಅಲ್ಲ ಈ ವಿಶ್ವಾಸ. ಆದ್ರಿಂದಲೇ ಕೊಡ್ತೇನೆ ಅಂತ ಹೇಳಿದಮ್ಮ ತನ್ನ ದಯಾಗುಣವನ್ನು ಮೆರೆಸುವುದಕ್ಕಿಂತ ಹೆಚ್ಚು ತಾನು ಕೊಡ್ತೇನೆ ಅಂತ ಹೇಳಿದ ಮಾತಿಗೆ ಮೌಲ್ಯ ಕೊಡ್ತಾನೆ. ಇವತ್ತು ಬಲಿ ಕೊಡ್ತೇನೆ ಅಂತ ಹೇಳಿದ, ಗುರುಗಳು ಹೇಳಿದ್ರು, ಯಾರು ಹೇಳಿದ್ರು, ಅದು ಆಮೇಲಿನ ಪ್ರಶ್ನೆ. ನೀನು ಯಾರನ್ನು ಕೇಳಿ ಮಾಡಿದಿ ಅಂತ ಯಾರು ಕೇಳುವುದಿಲ್ಲ. ಮಾಡಿದವ ಯಾರು ಅಲ್ವಾ, ಮುದ್ರೆ ಒತ್ತಿದವ ಯಾರು, ಬಲಿ ಅಲ್ಲೋ. ಆದ ಕಾರಣ ಬಲಿ ಸುಳ್ಳುಗಾರ. ನಾಳೆ ಈ ಗೌರವ ನನಗೆ ಉಳಿಯುತ್ತದ? ಇಲ್ಲಿಯವರೆಗೆ ನೀವು ಹೇಳ್ತೀರಿ ಸ್ಥಾನ ಹೋದೀತು. ಸ್ಥಾನ ಗಳಿಸುವುದಕ್ಕೆ ಕಾರಣವಾದ ಬಲವೋ ನೀತಿಯ ಸ್ಥೈರ್ಯವೋ ನಾನೀ ಮಾತು ತಪ್ಪಿದ ಮೇಲೆ ನನಗೆ ಉಳಿದೀತ? ಎಷ್ಟಾದ್ರೇನು ಬಲಿ ಮಾತು ಕೊಟ್ಟು ತಪ್ಪಿದವ. ನಾಳೆ ಇನ್ನೀವ ಹೇಳಿದ್ದನ್ನು ಯಾವುದನ್ನು ನಂಬಲಿಕ್ಕಾದೀತು? ನಾಡಿದ್ದು ಬಲಿ ಹೇಳಿದ್ದನ್ನು ಯಾರೂ ನಂಬಬೇಡಿ. ನಾಯಕತ್ವ ಉಳಿಯುತ್ತದ, ಸ್ಥಾನ ಉಳಿಯುತ್ತದ. ಹಾಗಾದ್ರೆ ಸುಳ್ಳು ಹೇಳಿದ ಎಂಬ ಅಪಪ್ರಥೆಯನ್ನು ಹೊತ್ತು ಸ್ಥಾನವನ್ನು ಹಾಗೆ ಕಳ್ಕೊಳ್ಳುವುದಕ್ಕಿಂತ ಸತ್ಯವಾದಿಯಾಗಿದ್ದು ಹೋದ್ರೆ ಹೋಗ್ಲಿ, ಹೇಳಿದ ಮಾತು ನಡೆಸಿದ್ದೇನೆ. ನಮ್ಮ ತಂದೆ ಪ್ರಾಣ ಬಿಟ್ರು ಹೌದು, ಯಾವುದರಿಂದ? ತಾನು ಆಯುರ್ಮಾನವನ್ನು ಕೊಟ್ಟದ್ರಿಂದ. ಕೊಟ್ಟದ್ದು ಹೌದಲ್ಲ, ವಿರೋಚನ ಮಟ್ಟಿಗೆ ಅದೊಂದು ಕೀರ್ತಿಯ ಧವಳ ಕೀರ್ತಿಯಾಗಿಯೇ ಉಳಿಯುತ್ತೋ ಇಲ್ವ, ಧವಳ ಗಿರಿಯಾಗಿಯೇ ಉಳಿಯುತ್ತೋ ಇಲ್ವ? ಈಗ ಒಂದು ವೇಳೆ ಇಲ್ಲ ಕೊಡುವುದಿಲ್ಲ, ವಿರೋಚನ ಇವತ್ತು ಬದುಕಿರ್ತಿದ್ದ, ಆದ್ರೆ ಅವನನ್ನು ನನ್ನ ಅಪ್ಪ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾಳೆ ಮಕ್ಕಳು ಇಂಥವ ನಮ್ಮ ಅಪ್ಪ ಅಂತ ಹೆಮ್ಮೆಯಿಂದ ಹೇಳುವ ಹಾಗೆ, ಪ್ರಜೆಗಳು ಇಂಥವ ನಮ್ಮ ರಾಜ ಅಂತ ಹೆಮ್ಮೆಯಿಂದ ಹೇಳುವ ಹಾಗೆ ನಾವೊಂದು ಆದರ್ಶವಾಗಿ ಬದುಕಬೇಕಾದವರು ಗುರುಗಳೇ. ಆದ್ರಿಂದ ಈ ನೀತಿಯೇ ನನಗೆ ಪ್ರಧಾನವಾಗಿ ಕಾಣ್ತದೆ. ಹೇಳಿದ್ದನ್ನು ಕೊಡ್ತೇನೆ ಅಂತ ಒಪ್ಪಿದ್ದನ್ನು ಕೊಡುವುದೇ ನಿನ್ನ ಮೂರ್ಖತೆಗೆ ಎಂದ ಮಾತನು ಗುರುಗಳೇ. ಬಲಿಯೊಬ್ಬ ಇದ್ದಾನೆ ಎನ್ನುವ ಕಾರಣಕ್ಕೆ ಮಾತ್ರ ಅಲ್ಲ, ಇಡೀ ರಾಕ್ಷಸ ಜನಾಂಗ ನನ್ನದು ಅಂತ ನಾನು ತಿಳ್ಕೊಂಡವ. ಹಾಗಾಗಿ ಶುಕ್ರನ ಆಚಾರ್ಯತ್ವ ಕೇವಲ ನಿನ್ನಿಂದಲೇ ಆರಂಭವಾದದ್ದಲ್ಲ, ಅಲ್ವೇ ಅಲ್ಲ, ಪರಂಪರೆಯಿಂದ ಬಹಳ ಹಿಂದಿನಿಂದಲೇ ಬಂದಿದೆ. ಹೌದು, ಮುಂದಕ್ಕೂ ಅದು ಮುಂದುವರಿಬೇಕಾದ್ದು ಮರಿಬೇಕು. ಆ ಮಧ್ಯದಲ್ಲಿ ಬಲಿಯೂ ಒಬ್ಬ ನಾಯಕ ಸಮರ್ಥನಿದ್ದಾನೆ, ಚಕ್ರವರ್ತಿಯಾಗಬಲ್ಲ, ಆಗಿದ್ದಿ ಮೂರು ಲೋಕವನ್ನು ಗೆಲ್ಲಬಲ್ಲ, ಗೆಲ್ಲುವ ಹಾಗೂ ಮಾಡಿದೆ. ನಿಜ, ಯಾವ ರೀತಿ ನಿಮಗೆ ದೇವತೆಗಳ ಮೇಲೆ ಛಲ ಇದೆಯೋ ಹಠ ಇದೆಯೋ ಅದೇ ರೀತಿ ಪ್ರತ್ಯೇಕವಾದಂತಹ ಸಿದ್ಧಾಂತವನ್ನು ನಾನು ಹೊಂದಿದವನು. ಹೌದು ಹೌದು, ಇವರನ್ನು ನಾನು ಬೆಳೆಸ್ತೇನೆ, ನಿಲ್ಲಿಸ್ತೇನೆ ಎನ್ನುವ ಹಾಗೆ. ಆದ್ರೆ ಕೆಲವೊಮ್ಮೆ ನನ್ನ ನಿಯಂತ್ರಣವನ್ನು ಮೀರಿ ಅನಾಹುತಗಳು ಆಗಿ ಹೋಗುವಂತದ್ದು ಆಗ್ತದೆ. ನಿನ್ನಪ್ಪ ಪ್ರಾಣ ಕಳ್ಕೊಂಡದ್ದು ಆ ರೀತಿ ನನಗೆ ಹೆಮ್ಮೆ ಅನ್ನಿಸ್ತದೆ ಅಂತ ಹೇಳ್ತಿ. ಅದರಿಂದ ಅವನಿಗೆ ಕೀರ್ತಿ ಬಂತು, ದೇವತೆಗಳು ಮೋಸ ಮಾಡಿದ್ರು ಅಂತ ನಿನಗೆ ಕಾಣಲಿಲ್ಲ. ಈಗ ನಿನಗೆ ಈಗ ಹೇಳ್ತಿ ಸ್ಪಷ್ಟವಾಗಿ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಬ್ರಾಹ್ಮಣ ವೇಷದಲ್ಲೇ ಇದ್ದಾನೆ. ಹೌದಪ್ಪ, ನಿನ್ನ ಅಪ್ಪನಿಗೆ ಮೋಸ ಆದದ್ದು ಖಂಡಿತ ಅಂತ ಗೊತ್ತುಂಟಲ್ಲ, ಆದ್ರೆ ಅಲ್ಲಿ ಅಪ್ಪನ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತಿ, ನೀನು ದೇವತೆಗಳ ಮೋಸವನ್ನು ಖಂಡಿಸುವುದಿಲ್ಲ. ಇದೊಂದು ಎಂತಹ ಆದರ್ಶ ಅಂತಲೇ ನನಗೆ ಅರ್ಥ ಆಗುದಿಲ್ಲ. ನಿಜವಾದ ಮಗನಾದವ ಏನು ಮಾಡ್ತಾನೆ? ತನ್ನ ಅಪ್ಪನಿಗೆ ದೇವತೆಗಳಿಂದ ಇಷ್ಟು ಅನ್ಯಾಯ ಆಯಿತು, ಬಿಡ್ಲಿಕ್ಕೆಲ್ಲ ಅವರ ಮೇಲೆ ಏರಿ ಹೋಗುತ್ತೇನೆ ಅಂತ. ಈಗ ದೇವತೆಗಳಿಗೆ ನಾವು ಹೊಡಿಲಿಲ್ಲೋ ಗುರುಗಳೇ? ಅಲ್ಲ, ಹೊಡೆದಿದ್ದೇವೆ. ಹೊಡೆದ ಮೇಲೂ ಕೂಡ ನಿನ್ನಲ್ಲಿ ಕೂತುಕೊಳ್ಳಿಸುವುದಕ್ಕೆ ನಾನೆಷ್ಟು ಮಂತ್ರ ವಿನಿಯೋಗ ಮಾಡಿದ್ದೇನೆ ಅಂತ ನನಗೆ ಗೊತ್ತಿಲ್ವ. ಓಹೋ, ನಿಮ್ಮನ್ನು ಮತ್ತೆ ಎಬ್ಬಿಸಬೇಕು ಅಂತಾದ್ರೆ ಕರುಣೆಯಿಂದಲೇ ಮಾಡಿದ್ದಿ. ಹಾಗಾದ್ರೆ ಅಷ್ಟೆಲ್ಲ ಮಾಡಿದ್ದು ನಿಮ್ಮೆಲ್ಲರ ಒಳಿತಿಗಾಗಿ, ನೀವು ನನ್ನ ಶಿಷ್ಯರು ಎನ್ನುವ ಹಾಗೆ. ಆದ್ರೆ ನೀನು, ನಿನ್ನ ಆದರ್ಶ ಇದು ದೊಡ್ಡದು, ನಾವು ಕೊಟ್ಟು ದೊಡ್ಡವರಾಗುತ್ತೇವೆ. ನಾಳೆಯ ದಿವಸ ಬಲಿಯನ್ನು ಸುಳ್ಳುಗಾರ ಅಂತ ಹೇಳಬಾರದು. ಈಗ ನಾಳೆಯ ದಿವಸ ನಿನಗೆ ಮೋಸ ಮಾಡಿದ ವಾಮನ ಅವ ಬಲಿಯನ್ನು ಮರಳು ಮಾಡಿದ್ದೇ ಬಲಿಯ ನಿಗ್ರಹಿಸುವುದಕ್ಕಾಗಿ ಅಂತಲ್ವ ನಾಳೆ ಬರುವಂತಹದ್ದು.
ಆದ್ರೆ ಅದರಿಂದ ನಿನಗೇನು ಅನ್ನಿಸುವುದಿಲ್ಲ, ಯಾಕಂದ್ರೆ ಅದನ್ನು ಕೇಳುವುದಕ್ಕೆ ನೀನು ಇರುತ್ತೀಯೋ ಇಲ್ಲವೋ ಪ್ರಶ್ನೆ ಅದಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಶರೀರ ಮಾತ್ಯಂ ಮೊದಲು ನಮ್ಮನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ನಾನೆಷ್ಟೇ ಗುರುಸ್ಥಾನದಲ್ಲಿ ಇದ್ದುಕೊಂಡು ಹೇಳಿದ್ರೂ ಕೂಡ ನೀನು ಅದನ್ನು ಕೇಳುವುದಕ್ಕೆ ಸಿದ್ಧನಿಲ್ಲ ಅಂತಾದ್ರೆ ಒಂದು ರೀತಿಯಲ್ಲಿ ಇದು ಗುರುವಿನಿಂದ ಹೌದಲ್ವ? ಈಗ ಅಲ್ಲವಾದದ್ದು ಒಳಗೊಳಗೆ ಗೆದ್ದಲು ಹಿಡಿದ ಮರಕ್ಕೆ ಎಷ್ಟು ನೀರು ಗೊಬ್ಬರ ಹಾಕಿದ್ರು ಅದು ಬೀಳುವುದಲ್ವೋ ಗುರುಗಳೇ. ಆದ್ರೆ ಕೃಷಿಕನಾದವ ತನ್ನ ಕೊನೆಯ ಪ್ರಯತ್ನವನ್ನು ಮಾಡದೆ ಉಳಿಯುವುದಿಲ್ಲ. ಅವನಿಗೆ ಕಾಣುತ್ತದೆ ಏನದು ಒಳಗೊಳಗೆ ಹೋಗಿ ಮೃತ್ಯು ಶಯ್ಯೆಯಲ್ಲಿ ಮಲಗಿದಂತಹ ರೋಗಿ. ಹೌದು, ಪ್ರಯತ್ನ ಬಿಡ್ತೇವೋ? ಬಿಡುವುದಿಲ್ಲ. ಆ ರೀತಿಯಲ್ಲಿ ಪ್ರಯತ್ನವನ್ನು ನಾನು ಬಿಡಬಾರದು, ಬಿಡುವವನಲ್ಲ. ಹಾಗಾಗಿ ನಿನ್ನ ಮೇಲೆ ನನಗೆ ಇನ್ನೂ ಆಸೆ ಉಂಟು. ಒಳಗೆ ಗೆದ್ದಲು ಬಾರದ ಮರಕ್ಕೆ ನೀರು ಗೊಬ್ಬರ ಹಾಕದಿದ್ರೂ ಬೆಳೆಯುವುದಿಲ್ಲ. ಒಳಗೆ ಗೆದ್ದಲು ಬಾರದ ಮರ ಅಂತ ನೀನು ನಿನ್ನನ್ನು ತಿಳ್ಕೊಂಡವ. ಈಗ ಗೆದ್ದಲು ಬರುವ ದಾರಿಯನ್ನು ಹಾಗೆ ನಿನ್ನನ್ನು ನೀನು ತಿಳ್ಕೊಳ್ಳಿಂದಿ ಅಂತ ಆದ್ರೆ ಆದ್ರೆ ಗೊಬ್ಬರ ನೀರು ಹಾಕಲಿಕ್ಕೆ ಜನವೂ ಬೇಡ ಅಲ್ಲ, ಪ್ರಕೃತಿಯೇ ಉಂಟಲ್ಲ. ನಾನು ಬೇಕೋ ಮತ್ತೆ ಅಂತ ನಾನು ಬೇಕೋ ನಾ ಕೇಳುವ ಹಾಗಿಲ್ಲ ಗುರುಗಳೇ. ನಾನು ಬೇಕೋ ಮಾತ್ರ ಅಲ್ಲ, ನೀನು ಒಳಗಿಂದ ಗೆದ್ದಲು ಹಿಡಿಯದವ ಅಂತ ನೀನು ತಿಳ್ಕೊಂಡಿದ್ದೀಯಲ್ಲ ಆ ವಿಶ್ವಾಸ ಇದೇ ನಿನ್ನ ತಲೆಗೆ ಆಧರಿತ ಗೆದ್ದಲು ಅಷ್ಟ ಕುಂತಲ್ಲ ಈ ಗುರು ಏನು ಎನ್ನುವ ಹಾಗೆ ನಿನಗೆ ಕಾಣುತ್ತಾ ಇದೆ. ಅಷ್ಟು ಒಳಗೆ ತುಂಬಿಕೊಂಡಿದೆ ಅಂತ ಆದ ಮೇಲೆ ಅದು ಇಳಿಲೇಬೇಕು. ನಾನು ಏನೆಲ್ಲ ಹೇಳಿದನು, ನಾನು ಹೇಳಿದಂತಹ ಮಾತು ನಾಳೆ ಲೋಕದಲ್ಲಿ ಸತ್ಯ ಶುಕ್ರರು ಹೇಳಿದ್ದು ಅನ್ನುವುದಕ್ಕಾದರೂ ಕೂಡ ನೀನು ಅದನ್ನೆಲ್ಲ ಅನುಭವಿಸಲೇಬೇಕು. ಸ್ಥಾನಚ್ಯುತಿಯನ್ನು ಹೊಂದಬೇಕು, ನಿನ್ನ ಸಂಪತ್ತು ನಾಶ ಆಗಬೇಕು. ನಿನಗೆ ನಾನು ಕೊಡುವಂತಹ ಶಾಪ ಇದು ಬಲಿ ತೆಗೆದುಕೋ. ಗುರುದೇವ ಗುರುವೇ ನಿನ್ನೇ ಶಾಪ ತಂದೆ ಮೃತನಾದ ಮೇಲೆ ತಂದೆ ಇಲ್ಲ ಎಂಬ ಕೊರತೆಯೇ ನನಗೆ ಗೋಚರವಾಗದಷ್ಟು ಪುತ್ರ ವಾತ್ಸಲ್ಯವನ್ನೇ ನನ್ನ ಮೇಲೆ ಬೀರಿದವರು ತೋರಿದವರು. ತಮ್ಮಂಥವರು ನನ್ನ ಕುರಿತಾಗಿ ಕ್ರೋಧಗೊಂಡಿದ್ದೀರಿ, ಶಾಪ ಕೊಟ್ಟಿದ್ದೀರಿ ಹೀಗೆ ಅಂತ ನಾನು ತಿಳಿಲಿಕ್ಕಿಲ್ಲ ಗುರುಗಳೇ. ಇದು ಅನುಗ್ರಹ ಅಂತ ಭಾವಿಸ್ತೇನೆ. ಕಾರಣ ಏನು? ನಿಮ್ಮ ಕೈಯಾರೆ ನೀವು ಬೆಳೆಸಿದಂತಹ ಈ ಬಲಿ ನಾಶವಾಗಲಿ ಅಂತ ನಿಮಗಿದ್ದದ್ದಲ್ಲ, ಇವ ನಾಶವಾಗಕೂಡದು ಅಂತ ಇದ್ದ. ಪ್ರಪಂಚದಲ್ಲಿ ಯಾವದರನ್ನಾದರೂ ನಾಶ ಮಾಡಿದರೆ ನಾವು ಸಹಿಸಬಹುದು, ಆದ್ರೆ ನಮ್ಮ ದೈವ ಶ್ರದ್ಧೆಯನ್ನು ನಾಶ ಮಾಡುವುದನ್ನು ನಾವು ಸಹಿಸುವುದಕ್ಕಾಗುವುದಿಲ್ಲ. ಆದ್ರಿಂದಲೇ ಧಾರ್ಮಿಕವಾದ ದೈವಿಕವಾದ ಶ್ರದ್ಧೆಗೆ ಸಂಬಂಧಪಟ್ಟ ಅನೇಕ ವಿಷಯಗಳಲ್ಲಿ ಜೀವನಾದವನು ಕ್ರೂರನಾಗ್ತಾನೆ. ನನ್ನ ಶ್ರದ್ಧಾ ಕೇಂದ್ರವನ್ನು ಪ್ರಶ್ನಿಸಿದ್ರೆ ನಿನ್ನ ತಲೆ ಕಡದೇನು, ನನ್ನ ದೇವರನ್ನು ನಿಂದಿಸಿದ್ರೇನೆ ನನ್ನ ನಾಲಿಗೆ ಕೊಯ್ದೇನು. ನನ್ನ ಧರ್ಮವೇ ಶ್ರೇಷ್ಠ, ನನ್ನ ದೇವರೇ ಶ್ರೇಷ್ಠ, ಇದಲ್ವ ನಂಬಿಕೆ ಸ್ವಾಮಿ? ನನ್ನನ್ನುಳಿಸಿದ್ರಿ ನೀವು ಅಂತ ನಾ ಹೇಳೋದಿಲ್ಲ, ಆದರೆ
ನನ್ನ ಶ್ರದ್ಧೆಯನ್ನು ನೀವು ಉಳಿಸಿದ್ರಿ ಗುರುಗಳೇ. ಏನು ಇವನು ಹರಿಯಿದ್ದಾನೆ, ಇವನ ಉದ್ದೇಶ ನಿನ್ನ ಸಿರಿ ಸಂಪದವನ್ನು ಸಂಪೂರ್ಣ ಸೆಳೆದು ದೇವತೆಗಳಿಗೆ ಕೊಡುವುದು, ನಿನ್ನನ್ನು ರಿಕ್ತನನ್ನಾಗಿ ಮಾಡುವುದು, ನನ್ನ ಸ್ಥಾನವನ್ನು ನಾ ಕಳ್ಕೊಳ್ಳುವುದು ಅವನ ಉದ್ದೇಶ ಅಂತ ನೀವು ಹೇಳಿದ್ರಿ. ಅವ ಮಾಡ್ತಾನೆ ಅಂತ ನೀವು ಹೇಳಿದ್ರಿ. ಒಂದು ವೇಳೆ ಅವ ಮಾಡಿದ್ರೆ ನಾನು ಅವನ ಭಕ್ತನಾಗಿದ್ದದ್ದಕ್ಕೇನು ಸಾರ್ಥಕ್ಕೆ ಬಂತು? ಹಾಗಾದ್ರೆ ನನ್ನ ಇಷ್ಟ ದೈವ ನನಗೆ ಮುರಿದೀತೆ, ಶರಣಾಗತ ರಕ್ಷ ಅಂತ ನಾನು ಆಡಿದ್ದೆ. ನೀವೇ ಮಾಡಿಬಿಟ್ರಲ್ಲ, ತಾನು ಅಚ್ಯುತಿಯಾಗಿ ಹೋಗಲಿ ಅಂತ ತಾವು ಶಾಪ ಕೊಟ್ರಿ. ಇನ್ನು ವಿಷ್ಣು ಮಾಡ್ಲಿಕ್ಕುಂಟೆ. ಹಾಗಾದ್ರೆ ನಾನು ನಂಬಿದ ದೇವರು ನನಗೆ ಅನುಗ್ರಹಕಾರಕನಾಗುತ್ತಾನೆ ಹೊರತು ನನ್ನನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡುವ ಅಲ್ಲ ಅಂತ ಆಯ್ತಲ್ಲ ಗುರುಗಳೇ. ನನ್ನ ದೇವರನ್ನು ನನಗೆ ಉಳಿಸಿಕೊಟ್ಟಿದ್ದೀರಿ, ನನ್ನ ಶ್ರದ್ಧೆಯನ್ನು ನನಗೆ ಉಳಿಸಿಕೊಟ್ಟಿದ್ದೀರಿ. ನಿಮ್ಮ ವರದ ಹಸ್ತ ನನ್ನ ನೆತ್ತಿಯ ಮೇಲೆ ಇರಬೇಕು ಗುರುಗಳೇ. ಅಷ್ಟನ್ನು ಬಯಸಿದವ ನೀನು, ಅಷ್ಟನ್ನು ಬಯಸಿ ನೀನು ಹೊರಟಿದ್ದಿ ಅಂತ ಆದ್ಮೇಲೆ ಅದಕ್ಕೆ ದಾರಿಯನ್ನು ತೋರಿಸಬೇಕಾದ್ದು ನನ್ನ ಧರ್ಮವೂ ಆಗುತ್ತದೆ. ಆದ್ರಿಂದ ಶಾಪ ನಿನಗೆ. ಏನನ್ನೆಲ್ಲ ಅಂಟಿಸಿಕೊಂಡ್ರು, ಜೀವನಾದವನಿಗೆ ಮುಕ್ತಿ ಎಂಬುದಿಲ್ಲ. ಅಂಟಿಸಿಕೊಂಡದ್ದನ್ನೆಲ್ಲ ಕೊಡವಿ ಹಾಕಿ ನನ್ನನ್ನು ಏನೂ ಇಲ್ಲದವನನ್ನಾಗಿ ಮಾಡಿದ್ದೀರಿ. ಈಗ ನನಗಿರುವುದು ನನ್ನ ಮಾತಿನ ಬಲ ಮಾತ್ರ. ಅದನ್ನು ಈಡೇರಿಸಿಕೊದಕ್ಕೆ ವ್ಯವಧಾನವನ್ನು ಕಲ್ಪಿ. ನಿನ್ನ ವಿಧಿ ಲಿಖಿತ ಇದ್ದ ಹಾಗಾಗಲಿ, ತಾವು ಬರದ ಹಾಗಾಗ್ತದೆ. ಒಳ್ಳೆಯದು ಒಳ್ಳೆಯದು. ವಿಳಂಬ ಯಾಕೆ? ಭಕ್ತಿಗಳಿಂದ ಶೋಣಿತ ಕೊರದ ದೀಪನಾಚಣ ಪತ್ನಿಯ ಕರ ದುಳಿಗೆ ಸೋರಣ ಕಲಶದ ಜಲಪ ಕೈ ಪರಮಭೂಸುರವರಿಯ ನಿಮ್ಮಯ ಚರಣಗಳು ಮೂರಡಿಯ ಭುವನ ಹರಿಜನಾರ್ದನ ವಾಸುದೇವಾರ್ಪಣದಿ ಕೊಟ್ಟಿಗೆ ನಾನು ಅಯ್ಯ ವಾಮನ ಚಕ್ರವರ್ತಿ ಸ್ವಲ್ಪ ವಿಳಂಬಿಸಿದೆ ಎಂಬುದರಿಂದ ನನ್ನ ಕುರಿತು ಅಸಮಾಧಾನವನ್ನು ಹೊಂದಕೂಡ. ಖಂಡಿತ ಇಲ್ಲ. ಇದು ನನ್ನ ಪತ್ನಿಯಾದಂತಹ ವಿಂಧ್ಯಾವಳಿ ಧಾರೆ ಎರೆಯುವುದಕ್ಕಾಗಿ ಜಲದ ತಂಬಿಗೆಯನ್ನು ಹಿಡಿದು ಸಿದ್ಧನಾಗಿದ್ದಾಳೆ. ಹೌದೌದು. ವಸ್ತು ಸ್ವರೂಪದಿಂದ ಎತ್ತಿಕೊಡುವುದಕ್ಕಾಗದೇ ಇದ್ದದ್ರಿಂದ ಸಂಕಲ್ಪದಿಂದ ನೀ ಕೇಳಿದ ಮೂರಡಿಯ ಭೂಮಿ ನಿನಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಹೌದಲ್ಲ? ಆದರೆ ನಾನು ನಿನಗೆ ಕೊಡುತ್ತೇನೆ ಅಂತ ತಿಳಿದುಕೊಡುವುದಲ್ಲ. ನಮ್ಮಲ್ಲಿ ಒಂದು ಭಾವ ಇದೆ. ಹೌದೌದು. ಏನನ್ನು ಕೊಡುವುದಿದ್ರು ವಾಸುದೇವಾರ್ಪಣವಾಗಲಿ ಅಂತ ಕೊಡ್ತೇವೆ. ಇದು ಸ್ವೀಕರಿಸಬೇಕು. ಬಲಿ ಚಕ್ರವರ್ತಿ, ಆಗ ಕೇಳಿದೆಯಲ್ಲ ಅದನ್ನು ಯಾವ ಪದ್ಧತಿಯಲ್ಲಿ ಅಳೆದುಕೊಳ್ತೀ ಅಂತ. ಹೌದು. ನಾನು ಉತ್ತರ ಹೇಳಲಿಲ್ಲ. ಈಗ ಅದನ್ನು ನೀನು ನೋಡಬೇಕು. ನೋಡಬೇಕು. ನೀನು ಕೊಡುತ್ತಿರುವಂತಹ ಈ ಧಾರಣಿಯನ್ನು ನಾನು ಅಳೆದುಕೊಳ್ಳಬಹುದಲ್ಲ. ಓಹೋ, ಇದೋ ನೋಡು ನಾನು ತ್ರಿವಿಕ್ರಮನಾಗಿ ಬೆಳೆದಿದ್ದೇನೆ. ಒಂದು ಪದದಿಂದ ನಿನ್ನ ಆಡಳಿತಕ್ಕೆ ಒಳಪಟ್ಟಿರುವಂತಹ ಈ ಸಮಸ್ತ ಭೂಮಂಡಲವನ್ನು ಮಾತ್ರವಲ್ಲ ಅಧೋಲೋಕಗಳನ್ನು ಕೂಡ ಅಳೆದಿದ್ದೇನೆ. ಎರಡನೆಯ ಪದದಿಂದ ಈ ಅಂತರಿಕ್ಷವನ್ನು ಊರ್ಧ್ವಲೋಕಗಳನ್ನು ಅಳೆದುಕೊಂಡಿದ್ದೇನೆ. ಇಲ್ಲಿಗೆ ಎರಡು ಅಳತೆಗಳು ಮುಗಿದು ಹೋದವು ಅಂದ್ರೆ ಎರಡು ಅಡಿ ಆಯ್ತು. ಮೂರನೆಯ ಅಡಿಯನ್ನು ಎಲ್ಲಿಡಲಿ? ನಿನ್ನ ಆಡಳಿತಕ್ಕೆ ಒಳಪಟ್ಟಂತಹ ಧಾರಣೆಯಲ್ಲಿ ಆದರೂ ಇದ್ರೆ ನೀನು ತೋರಿಸಬೇಕು. ನನ್ನದ್ದು ಎರಡು ಮುಗಿಯಿತು, ಆದ್ರೆ ನಿನ್ನದ್ದು ಎರಡು ಆಗಬಾರ್ದು. ಕೊಟ್ಟ ಮಾತೊಂದು ಉಳಿದು ಹೋಗಿದೆ, ಆದ್ರಿಂದ ನಾನೀಗ ಮೂರನೆಯ ಪದವನ್ನೇ ಇಡಬೇಕು.
ಶ್ರೀಹರೇ ಪದವನ್ನೆತ್ತಿ ನಿಂತಿದ್ದೇನೆ. ಅರ್ಥವಾಯಿತು ಸ್ವಾಮಿ, ಅರ್ಥವಾಯಿತು. ದೊರೆಯನೆಲ್ಲವೇ ನಡೆದು ಎನ್ನನು ಅರ್ಪಿಸಿದ ಮೂರನೆಯಡಿಯ ಭೂತಿಗೆ ಹರಿಯೇ ನಿನಗರ್ಪಿಸಿದ ಮೂರನೆಯಡಿಯ ಭೂತಿಗೆ ಸುರನರಾದಿಗಳಿಂಗೆ ದುರ್ಲಭ ಪದವನ್ನು ಪಡೆಯುವೆ. ಸುರನರಾದಿಗಳಿಂಗೆ ದುರ್ಲಭ ಪರಮ ಪದವನ್ನು ಪಡೆವೆ. ಕರುಣಾಕರನೆ ಕರುಣಾಕರನೆ ಎನ್ನಯ ಶಿರ ತೊಳಿರಿಸಿ ಪಾದ ಪಂಕಜ ಪ್ರಭು. ಚಕ್ರವರ್ತಿ, ನಿನ್ನ ಪಾದಗಳನ್ನೇ ನೋಡ್ತಾ ತಲೆಬಾಗಿ ಕೈ ಮುಗಿದು ನಿಂತವ ನಾನು. ಆದರೆ ನನ್ನವರೆಲ್ಲ ಕ್ರೋಧದಿಂದ ಇದ್ದರು. ವಾಮನನೇನೋ ತ್ರಿವಿಕ್ರಮನೇನೋ ಮೋಸ ಮಾಡಿದ, ಹೊಡಿತೇನೆ. ಅವರನ್ನಷ್ಟೂ ಮಂದಿಯನ್ನು ನಿಗ್ರಹಿಸಿ ನನ್ನನ್ನು ವರುಣ ಪಾಶಗಳಿಂದ ಬಂಧಿಸಿದೆ. ಆದರೂ ನಿನಗೆ ಬೇಕಾದ್ದೊಂದು ನನ್ನಲ್ಲಿ ಉಂಟು ಅಂತ ನೀ ತಿಳಿದಿಯಲ್ಲ. ಅಲ್ಲ, ಅದನ್ನು ಯಾಕೆ ಬಿಡಬೇಕು ಅಂತ ಅಂದ್ರೆ ಅರ್ಥವೇನು? ಸಂಪೂರ್ಣ ಸ್ವಾಧೀನಕ್ಕೆ ಬಂದ ಮೇಲೂ ನನ್ನದು ಅಂತ ಒಂದುಂಟು ಅಂತ ನಿಗ್ರಹಿಸ್ತೀನಿ ಅಂತ ಆದ್ರೆ ಹಾಗೆ ನಿನಗೆ ಗ್ರಹಿಕೆ ಇಲ್ವ? ಉಂಟು ಅಂತ ನೀ ಹೇಳಿದ ಮೇಲೆ ಇರ್ಲೇಬೇಕಲ್ಲ. ಮತ್ತೆ ಹಾಗಾದ್ರೆ ನನ್ನದು ಎಂಬುದು ಯಾವುದು? ಯಾವುದು ನಾನು ಎನ್ನುವುದು ಬಿಟ್ಟರೆ ನನ್ನಲ್ಲಿ ಇನ್ನೇನುಂಟು? ಅದು ಉಂಟ ಈಗಲೂ. ಅದು ಇಲ್ಲಿಯವರೆಗೆ ಇದ್ದದ್ದು ಈಗ ಪ್ರಕಟವಾಗ್ತಾ ಉಂಟು. ನಿನ್ನೆದುರಿನಲ್ಲಿ ನಾನು ಅನ್ನುವುದಕ್ಕೆ ನನಗಿರುವುದು ಒಂದೇ. ಯಾವುದದು? ನಿನ್ನ ಪದಭಕ್ತಿ. ಪ್ರಹ್ಲಾದನ ಮೊಮ್ಮಗ ಸ್ವಾಮಿ. ಅದೌದು. ಆದ್ದರಿಂದಲೇ ನಿನ್ನ ಕುರಿತಾಗಿ ನಿಂದ ವಾಕ್ಯವನ್ನಾಡಿದೆ ಈ ನಾಲಿಗೆಯಲ್ಲಿ ಒಂದು ಕಾಲಕ್ಕೆ. ಈ ಪ್ರಕರಣವೊಂದು ಸಂಭವಿಸುವುದಕ್ಕುಂಟು ಎನ್ನುವುದನ್ನು ದೇವೇಂದ್ರಾದಿಗಳ ವ್ಯವಹಾರದಿಂದ ಗ್ರಹಿಸಿದ ನಾನು. ನಮ್ಮ ಅಜ್ಜನಲ್ಲಿ ಹೋಗಿದ್ದೆ. ವಿಷ್ಣು ನನ್ನನ್ನು ಮರ್ದಿಸುವುದಕ್ಕೆ ತಂತ್ರಗಾರಿಕೆಯನ್ನು ಮಾಡ್ತಾನೆ ಅಂತ ನಿನ್ನನ್ನು ನಿಂದಿಸಿದಾಗ ವಿಷ್ಣುವನ್ನು ನಿಂದಿಸಿದ ನೀನು ಸ್ಥಾನಚ್ಯುತನಾಗಿ ಹೋಗು ಅಂತ ನನ್ನ ಅಜ್ಜ ಹೇಳಿದರು. ಅಜ್ಜನಿಂದಲೂ ಒಂದು ಶಾಪ ಉಂಟು ನಿನಗೆ. ನನ್ನ ಅಜ್ಜನ ಶಾಪ ಈಡೇರಬೇಕು ಅಂತ ಆದ್ರೆ ಅದನ್ನು ಈಡೇರಿಸುವವ ಯಾರು? ಅವ ಯಾರ ಭಕ್ತನ? ಅವ ತನ್ನ ಭಕ್ತರ ಅಂಧತ ಭಾಷಿಗಳಲ್ಲ ಅಂತ ತೋರಿಸಬೇಕಾದವ ನೀನೇ. ನಿನ್ನಂತವ ಹೀಗೆ ಬಂದಾಗ ಭಕ್ತ ಪರಾಧೀನ. ನನ್ನ ಅಜ್ಜ ಸುಳ್ಳುಗಾರ ಅಂತ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆಯೇ? ನನ್ನ ಅಜ್ಜ ಸುಳ್ಳುಗಾರನಾದ್ರೆ ನಾ ಸತ್ಯವಾದಿ ಆಗುವುದಕ್ಕೆ ಹೇಗಾದೀತು? ಆ ಕಾರಣದಿಂದ ಪ್ರಭು ಗುರುವಚನವನ್ನಾದರೂ ಮೀರಿ ನಾನು ಯಾರನ್ನ ಆರಾಧಿಸ್ತಾ ಇದ್ದೇನೋ ಅವನು ಶರಣಾಗತ ರಕ್ಷಕನಿದ್ದಾನೆ ಅಂತ ತೋರಿಸುವುದಕ್ಕೆ ನನ್ನ ಮಾತನ್ನು ನಡೆಸುವುದಕ್ಕೆ ಮುಂದಾದೆ. ಪ್ರಭು ಧರೆಯನ್ನೆಲ್ಲವ ನಡೆದು ಇನ್ನು ಏನೂ ಇಲ್ಲ. ಇರುವುದಕ್ಕೆಲ್ಲಿಂದ ಸಾಧ್ಯ? ನಿನ್ನ ಮಾಪನವನ್ನು ಮೀರಿದ್ಯಾವುದುಂಟು? ಆದ್ರೆ ಉಂಟು. ಯಾವುದು? ನೀ ಹೇಳಿದ್ದು ಮೇದಿನಿಯ ನೀಯನ್ನ ಪದದೊಳಗಾದ ಮೂರಡಿಯನ್ನು. ನಿನ್ನ ಪದದೊಳಗಾದ ಮೂರಡಿ, ನಿನ್ನ ಮೂರನೇ ಅಡಿಯಲ್ಲಿ ಇರುವುದೆಲ್ಲ ಅದು ನಿನ್ನ ಮೇದಿನಿ. ಈಗ ನಾನು ಇದು ಅಂತ ತೋರಿಸಿದ್ರೆ ಅದು ನಿನ್ನದಾಗ್ತದೆ. ಹಾಗಾದ್ರೆ ನಿನಗೆ ಅಂತಲೇ ಇಡಬೇಕಾದಲ್ವ ಅದು? ನಿನ್ನದಾಗಬೇಕಾದ್ದು ಅದು ಯಾವುದು? ಪ್ರಭು ಇನ್ನೂ ಒಂದುಂಟು. ಒಂದು ಕಾಲಿನ ಮೇಲೆ ನಿಂತಿದ್ದೀನಿ. ನೀನು ಕಾಲ ನೂರದೆಯೂ ನಿಲ್ಲಬಲ್ಲೇ ಅದು ಪ್ರತ್ಯೇಕ.
ಈಗ ಬೇಕಿಲ್ಲ ಅಂತ. ನನ್ನ ಪಾದವನ್ನು ಊರುವುದಕ್ಕೆ ಜಾಗ ತೋರಿಸು. ನಿನ್ನ ಪಾದವನ್ನು ಊರುವುದಕ್ಕೆ ನಾ ಜಾಗ ತೋರಿಸಬೇಕು. ಹೌದು ಅಂದ್ರೆ ನಿನ್ನ ಪಾದಕ್ಕೆ ಆಧಾರ ನಾನು ನಿಲ್ಲಬೇಕು. ನಿನ್ನ ಮಾತನ್ನು ಉಳಿಸಿಕೊಳ್ಬೇಕು ನೀನು. ಸ್ವಾಮಿ, ನಮ್ಮ ದೇವರನ್ನು ನಿಲ್ಲಿಸುವುದಕ್ಕೆ ನಾವು ಸಿದ್ಧರಾಗದೇ ಇರ್ತೇವೆ. ಆಗ್ತೀಯ ನೀ ಹೇಳಿದ್ಯಲ್ಲ, ಹ್ಮ್, ನಿನ್ನ ಪಾದದಡಿಯಲ್ಲಿ ಸೇರಿದ್ದೆಲ್ಲ ನಿನ್ನದು. ಹ್ಮ್, ಇಲ್ಲಿಯವರೆಗೆ ನನ್ನದು ಅಂತ ತಿಳಿದದ್ದನ್ನೆಲ್ಲ ನಿನ್ನದಾಗಿಸಿಕೊಂಡೆ. ನಾನು ಮಾತ್ರ ವರ್ಜಿಯನ. ಹಾ, ನಾ ಯಾಕೆ ಬೇಡ ನಿನಗೆ? ಸೇರಿಸಿಕೊಳ್ಳುವುದಿಲ್ವೇ ನಿನ್ನೊಳಗೆ? ಹೇಗೆ? ಪರಮ ಪದ. ನಾ ಹೇಳಿದೆ, ಕ್ರತು ಎಸಗಿಯ ಸಾರ್ಥಕ ಪರಕೆ. ಅಂತರಂಗದಲ್ಲಿದ್ದ ಸಂಕಲ್ಪ, ಈ ಯಜ್ಞ ಪೂರ್ಣತೆಯನ್ನು ಮಾಡಿ ಇಂದ್ರನಾಗಿ ಈ ದಾನವಾದಿಗಳನ್ನೆಲ್ಲ ಸಂಭ್ರಮದಲ್ಲಿ ತೊಡಗಿಸುವುದಲ್ಲ ನನಗೆ. ನಾನು ಯಾರೂ ಪ್ರಹ್ಲಾದನ ಮೊಮ್ಮಗ, ಹಾಗಾದ್ರೆ ಅವನ ಮೊಮ್ಮಗನಾಗಿ ನಾ ಸಾಧಿಸಬೇಕಾದ್ದು. ಸ್ವಾಮಿ, ನಿನ್ನ ಪಾದದಲ್ಲಿರಬೇಕಾದವ ನಾನು. ಅಂತಹ ಪರಮ ಪದ, 8,000 ಜನ ನಿತ್ಯವೂ ಆರಾಧಿಸ್ತಾ ನಮ್ಗೆ ಒದಗಲಿ ಒದಗಲಿ ಅಂತ ತಿಳಿಯುತ್ತಾರ? ಆ ಪಾದವ ನೆತ್ತಿನ ಕೇಳುವುದು ಎಲ್ಲಿರ್ಬೇಕು ಅಂತ. ಹೌದು, ನನ್ನ ನೆತ್ತಿಯಲ್ಲಲ್ಲದೆ ಮತ್ತೆಲ್ಲಿ ನೀನಿಡ್ತಿ ಈ ಪಾದವನ್ನು? ಬೇರೆ ಎಲ್ಲಿಟ್ರು ಅದು ನನ್ನದಲ್ಲವಲ್ಲ. ಈಗ ನನ್ನದು ಎಂಬ ಪ್ರಜ್ಞೆ ನನಗೆ ಎಲ್ಲಿವರೆಗೂ ಉಂಟು? ಅರ್ಥಾತ್ ಈ ದೇಹ ಪಾತವಾಗುವಲ್ಲಿಯವರೆಗೆ ಈ ತಲೆ ನನ್ನದೇ ಅಲ್ವ ಸ್ವಾಮಿ? ಹಾಗೆ ಅಂದ್ಕೊಂಡಿದ್ದೇನೆ. ನೀನು ಅಂದುಕೊಳ್ಳಬೇಕು, ಇಲ್ಲದಿದ್ರೆ ನೀ ಪಾದ ಇಡುವುದಾಗೆ. ನನ್ನ ತಲೆಯೂ ನಿನ್ನದು ಅಂತ ನೀ ತಿಳಿದ್ರೆ ನಿನಗೆ ಪಾದ ಇಡ್ಲಿಕ್ಕೆ ಸ್ಥಳ ಇಲ್ಲ ಅಂತ ಆಗ್ತದೆ. ನಿನ್ನ ಭಕ್ತನೇ ಸುಳ್ಳು ಹೇಳಿದ ಅಂತ ಆಗ್ತದೆ. ಕೊಡ್ತೇನೆ ಅಂತ ಹೇಳಿದ್ದೇನೆ, ಈಗ ಕೊಟ್ಟಿದ್ದೇನೆ ಅಂತ ಮಾಡುವವನು ನೀನೇ ಅಲ್ವ? ಆದ್ರಿಂದ ಸುರನರಾದಿಗಳಿಗೆ ದುರ್ಲಭವಾದ ಆ ಪರಮ ಪದವಿಯನ್ನು ಪ್ರಭೋ, ಇದೋ ಈ ಅಹಂಕಾರಯುಕ್ತವಾದ ಈ ಬಲಿಯ ನೆತ್ತಿಯ ಮೇಲೆ ಇಡು ಪ್ರಭೋ. ಬಲಿ, ನಿನ್ನಂತಹ ಶ್ರೇಷ್ಠ ಭಕ್ತರು ಇಲ್ಲವ. ಶರಣರುಳ್ಳತಿ ಶ್ರೇಷ್ಠ ನೀನು. ಇದು ಬಲಿ ಮಾಡಿದ ದಾನ, ಬಲಿದಾನವೇ ಹೌದು. ನಿನ್ನಂತಹ ಶ್ರೇಷ್ಠರನ್ನು ಈ ಪ್ರಪಂಚದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸುವುದಕ್ಕಾಗಿಯೇ ನನ್ನ ಈ ಅವತಾರ ಎಂದರೂ ತಪ್ಪಿಲ್ಲ. ವರುಣ ಪಾಶಗಳಿಂದ ನನ್ನನ್ನು ಬಂಧಿಸಿದೆ. ಹೌದು ಅಂದ್ರೆ ನಿನ್ನ ಬಂಧನದಲ್ಲಿ ನನ್ನನ್ನಿಟ್ಟೆ. ಪೂರ್ಣ ಅಧಿಕಾರ ನಿನ್ನದೇ ಅಲ್ವೇ? ಅದೌದು. ತಾಯ ತೋಳ ಬಂಧನದಲ್ಲಿ ಮಗು ನರಳುವುದಕ್ಕುಂಟೆ. ಹೌದು, ಆದರೂ ಕೂಡ ನಿನ್ನನ್ನು ಈ ರೀತಿಯಲ್ಲಿ ನಿಗ್ರಹಿಸಬೇಕಾದಂತಹ ಅವಶ್ಯಕತೆ ನನಗೆ ಏನು ಬಂತು ಎನ್ನುವುದೊಂದು ಪ್ರಶ್ನೆಯಾಗಿಯೇ ಉಳಿಯ ಕೂಡದು. ಅವರಿಗೆ ಹೇಳು ಸ್ವಾಮಿ. ಅದಕ್ಕಾಗೊಂದು ವಿವರಣೆ. ಏನಂದರೆ, ಈ ನಿಯತಿ ಎನ್ನುವುದೊಂದುಂಟು, ಅದನ್ನು ಯಾರೂ ಮೀರಿ ನಡೆಯಲಿಕ್ಕಾಗುವುದಿಲ್ಲ. ಮನ್ವಂತರ, ಕಲ್ಪ, ಇಲ್ಲೆಲ್ಲ ಯಾರು ಬ್ರಹ್ಮನಾಗಬೇಕು ಯಾರು ಇಂದ್ರನಾಗಬೇಕು ಎನ್ನುವುದನ್ನು ನಿರ್ದೇಶಿಸುವ ಹೊಣೆಗಾರಿಕೆಯಲ್ಲಿ ಇದ್ದವರು ತ್ರಿಮೂರ್ತಿಗಳು. ಅದನ್ನು ಪರಾಕ್ರಮದಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ಮೀರಿ ನಡೀತಾರೆ ಅಂತಾದ್ರೆ ಆಗಾಗ ಅದನ್ನು ನಿಗ್ರಹಿಸಬೇಕಾಗ್ತದೆ. ಕೆಲವೊಮ್ಮೆ ಇಷ್ಟು ಸಜ್ಜನನಾಗಿಯೂ, ಇಷ್ಟು ಒಳ್ಳೆ ಗುಣಗಳನ್ನು ಸಂಗ್ರಹಿಸಿದವನಾಗಿಯೂ ಕೂಡ ನೀನು ಎಲ್ಲಲೇ ವಟುವರ ಕೇಳು ಎನ್ನುವಾಗ ಯಾವ ಅಹಂಕಾರ ನಿನ್ನಲ್ಲಿತ್ತು ಎನ್ನುವುದನ್ನು ಅರ್ಥ ಮಾಡಿಕೋ. ಸರ್ವಸ್ವವೂ ತನ್ನದು ಎನ್ನುವ ಅಹಂಕಾರದಲ್ಲಿತ್ತು. ಮೂರು ಲೋಕಾಧೀಶ ಎನ್ನೋಳು ಹೇಳಿದೆಯಲ್ಲ ನೀನು? ಹೇಳಿಬಿಟ್ಟೆ. ಹೌದು, ಆದರೆ ಬರುತ್ತಾ 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 ನಿನಗೇ ಅನುಭವವಾಯಿತು, ಮೂರು ಲೋಕ ಅಲ್ಲ
ನನ್ನ ಈ ದೇಹ ಮಾತ್ರವಲ್ಲ ನನ್ನ ತಲೆಯೂ ನನ್ನದಲ್ಲ ಎನ್ನುವ ಅಭಿಪ್ರಾಯಕ್ಕೆ ನೀನೀಗ ಕೊನೆಯ ಕಾಲದಲ್ಲಿ ಬಂದಿದ್ದಿ ಎನ್ನುವಾಗ ನಿಯತಿಯನ್ನು ಮೀರಿ ನಡೆದವರಿಗೆ ನಿಗ್ರಹಿಸುವ ಈ ಒಂದು ವಿಧಾನವನ್ನು ನಾನು ತೋರಿಸಿಕೊಟ್ಟಿದ್ದೇನೆ ಲೋಕಕ್ಕೆ. ಅಯ್ಯ, ನನ್ನ ಪಾದವನ್ನು ನಿನ್ನ ತಲೆಯ ಮೇಲಿಡಬೇಕು, ಹಾಗಂತ ಅದರಿಂದ ಅಪಾಯವಾಗುವುದನ್ನು ನಾನೇ ಅಪೇಕ್ಷಿಸುವುದಿಲ್ಲ, ಯಾಕೆಂದ್ರೆ ಬಲಿ ಇರಬೇಕು. ನಿನ್ನ ಪಾದ ಇಡುವುದಕ್ಕೆ ಸ್ಥಳ ತೋರಿಸುವಂತ ನೀ ಹೇಳಿದೆ. ಹೌದು, ಪರಿಣಾಮವನ್ನು ನಾ ಯೋಚಿಸಲಿಕ್ಕಿಲ್ಲ. ಇಲ್ಲ, ಯೋಚಿಸದೆ ನೀನು ಹೇಳಿದ್ದರಿಂದಲೇ ನೀನು ಶ್ರೇಷ್ಠನಾಗಿದ್ದಿ. 100 ಯಾಗವನ್ನು ನಿನ್ನ ಪುರೋಹಿತರು ಪೂರೈಸಿದ್ದಾರೆ, ನೀನಿಲ್ಲದೆಯೂ ಮಾಡಬಲ್ಲಂಥವರವರು. ಓಹೋ, ಪೂರ್ಣಾಹುತಿಯನ್ನು ಮಾಡಿದ್ದಾರೆ. ಅವರಿಗೆ ಬಂದ ಕೋಪ ತಣ್ಣಗಾಗಿದೆ. ಯಾಕೆ? ಬಲಿ ನಿಗ್ರಹ ರೂಪವಾದ ಅನುಗ್ರಹವನ್ನು ಪಡೆದಿದ್ದಾನೆ ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ನಾನೀ ಪಾದವನ್ನು ನಿನ್ನ ತಲೆಯ ಮೇಲಿಟ್ಟರೂ ನಿನ್ನನ್ನು ಒಂದು ಅಂಶ ಕೆಳಕ್ಕೆ ದೂಡ್ತೇನೆ ಪಾದದ ಮೂಲಕವಾಗಿ. ನೀನು ಅಧೋಲೋಕದಲ್ಲಿ ಹೋಗಿ ಉಳಿಯಬೇಕು. ಬಲಿಯಾದವನು ಬಲೀಂದ್ರನಾಗುವ ಅಪೇಕ್ಷೆಯಲ್ಲಿದ್ದೆ. ಒಂದು ಒಳ್ಳೆಯ ಸ್ಥಾನ ನಿನಗೆ, ಸುತ್ತಳ ಒಳ್ಳೆಯ ಸ್ಥಳ. ನೀನು ಇದುವರೆಗೂ ಮಾಡಿದಂತಹ ಈ ಯಜ್ಞದ ಕಾರಣದಿಂದ ಅಲ್ಲಿ ಸ್ವರ್ಗದಲ್ಲಿ ದೇವೇಂದ್ರಾದಿಗಳು ಯಾವ ಒಂದು ಉಪಭೋಗವನ್ನು ಪಡೆಯುತ್ತಾರೋ ಅದಕ್ಕೆ ಸರಿಸಮನಾದ, ಒಂದರ್ಥದಲ್ಲಿ ಮಿಗಿಲಾದ ಲೋಕವನ್ನು ನಿನಗೆ ದಯಪಾಲಿಸ್ತೇನೆ. ನೀನು ಸೂತಳದಲ್ಲಿ ನಿನ್ನ ಈ ಎಲ್ಲವನ್ನೂ ಸೇರಿಸಿಕೊಂಡು ಈ ಎಲ್ಲ ನಿನ್ನ ಸಹಾಯಕರೊಂದಿಗೆ ಅಲ್ಲಿ ಇರಬೇಕು. ಮುಂದೊಂದು ದಿನ ಮುಂದೆ ನಿನಗೆ ಈ ಇಂದ್ರಪಟ್ಟ ಸ್ಥಿರವಾಗಿ ಸಿಗ್ತದೆ. ಆದರೆ ಈ ಮನ್ವಂತರದಲ್ಲಿ ಅಲ್ಲ, ಮುಂದೆ ಬರುವ ಸೂರ್ಯ ಸಾವರಣಿ ಮನ್ವಂತರದಲ್ಲಿ. ಅಲ್ಲಿಯವರೆಗೆ ಇವನು ಅದನ್ನು ಅನುಭವಿಸಬೇಕು. ಅಲ್ಲಿಗೆ ಅವನ ಅವಧಿ ಮುಗಿತದೆ, ಮುಗಿದ ಮೇಲೆ ನೀನು ಅಲ್ಲಿಗೆ ಬರಬಹುದು. ಅಲ್ಲಿಯವರೆಗೂ ನಿನಗೆ ಅಲ್ಲಿ ಸ್ಥಾನ. ಮತ್ತೆ ಪ್ರಭು, ನಿನ್ನ ಪಾದ ಸ್ಪರ್ಶವಾದ ಮೇಲೆ ನಾನು ನನ್ನದು ಎಂಬ ಭಾವವೇ ಅಳಿದ ಮೇಲೆ ನನಗೆ ಎಲ್ಲ ಸ್ಥಳವೂ ಸುತಲವೇ. ಆದ್ರೆ ನೀ ಕೊಟ್ಟ ಮೇಲೆ ಬೇಡ ಅನ್ನುವ ಅಧಿಕಾರವೂ ನನಗಿಲ್ಲ, ಕೊಡ್ತೇನೆ ಅಂತಂದ ಮೇಲೆ ಇಲ್ಲ ಅನ್ನುವ ಅಧಿಕಾರವೂ ನನಗಿಲ್ಲ. ನಾನೇನೂ ಅಲ್ಲ ಅಂತ ಗೊತ್ತಾಗಿದೆ. ಆದ್ರೆ ಒಂದು ಹಂಬಲ, ಏನದು? ಈ ದೇಹ ಮಾತ್ರದಿಂದ ಬಲಿ ಉಳಿಯಬೇಕು ಅಂತ ನೀ ಬಯಸ್ತೀಯ, ಹೌದು ಅಂತಾದ್ರೆ ನಾ ಉಳಿಯುವುದಿದ್ರೆ ನಿತ್ಯ ನಿನ್ನ ದರ್ಶನವಿದ್ರೆ ಮಾತ್ರ ಸ್ವಾಮಿ. ನಿನ್ನ ಅಪೇಕ್ಷೆ ಆಗಿದೆ ಅಂತಾದ್ರೆ ಆ ಸುತ್ತಳದಲ್ಲಿ ನಾನು ಕೂಡ ನಿನ್ನ ಮನೆಯ ಬಾಗಿಲಿನಲ್ಲಿ ಗದಾಧರ ಮೂರ್ತಿಯಾಗಿ ನಿನಗೆ ಪ್ರತಿದಿನ ದರ್ಶನವನ್ನು ನೀಡುತ್ತ ಅಲ್ಲಿಯೇ ಇರ್ತೇನೆ. ನೀನಿದ್ದಲ್ಲಿ ನನ್ನ ನಿರಿಸ್ತಿ. ಹೌದು, ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು ಸ್ವಾಮಿ? ಧನ್ಯನಾದೆ, ಧನ್ಯನಾದೆ, ಧನ್ಯನಾದೆ. ಬಲಿ ಸ್ವಾಮಿ, ಈ ಭೂಮಿಯ ಅಂಶವನ್ನು ನೀನು ಮೈಗೂಡಿಸಿಕೊಂಡಿದ್ದಿ. ಒಂದರ್ಥದಲ್ಲಿ ಭೂಮಿಯನ್ನೆಲ್ಲ ಅನೇಕ ವರ್ಷಗಳ ಕಾಲ ನೀನು ಆಡಿದ್ದಿ. ನಿನಗೂ ಒಂದು ಅಪೇಕ್ಷೆ ಇರಬಹುದು, ಆಗಾಗ ಬಂದು ಭೂಮಿಯನ್ನು ನೋಡಬೇಕು, ಭೂಮಂಡಲದಲ್ಲಿರುವಂತಹ ವ್ಯವಸ್ಥೆಗಳನ್ನೆಲ್ಲ ಪರಿಶೀಲನೆ ಮಾಡಬೇಕು ಎನ್ನುವುದಾಗಿ. ಅದಕ್ಕೊಂದು ಅವಕಾಶ ನಿನಗೆ. ಸುತಲದಲ್ಲಿದ್ದರೂ ನಾನು ಕರ್ಮಿ. ಹೌದು, ಕರ್ಮಿಯಾದವನಿಗೆ ಕರ್ಮಭೂಮಿಯ ಸಂಪರ್ಕ ಬೇಕು ಅಂತ ನೀ ಹೇಳಿದ್ರೆ ಬೇಕು ಬೇಕು. ನಿನಗೆ ಬೇಕು ಅಂತ ಆದ್ರೆ, ಇಚ್ಛೆ ಇದೆ ಅಂತ ಆದ್ರೆ, ವರ್ಷದಲ್ಲಿ ಒಂದು ದಿನದ ಮಟ್ಟಿಗೆ ಭೂಮಿಗೆ ಬಂದ್ರೆ ನಿನಗೊಂದು ಪೂಜೆ ಇಲ್ಲಿ ವ್ಯವಸ್ಥೆ ಆಗ್ತದೆ. ನೀ ವ್ಯವಸ್ಥೆ ಮಾಡ್ತೀನಿ ಅಂತಂದ್ರೆ ನಾ ಬರುವುದಿಲ್ಲ ಅಂತ ಯಾಕೆ ಹೇಳಿ? ಅಲ್ಲ, ನೀನು ಬರಬೇಕು ಅಂತಂದ್ರೆ ಇಲ್ಲಿಗೆ ಪ್ರತಿದಿನವೂ ಬಂದೇನು. ಹೌದು, ವರ್ಷಕ್ಕೊಮ್ಮೆ ಆದರೂ ಬರ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿಯಲ್ಲ. ಅಲ್ಲ, ಅದೊಂದು ಪ್ರಶ್ನೆ ಹಾಗೆ ಉಳಿತದೆ. ಬಲಿಯನ್ನು ನಿಗ್ರಹಿಸಿದ, ಅವನ ಮನೆಯ ಬಾಗಿಲಿನಲ್ಲಿಯೇ ಇವ ಹೋಗಿ ನಿಂತ ಎನ್ನುವಾಗ ಇದೊಂದು ಒಳ್ಳೆಯ ಗ್ರಹ ಬಂಧನ ಆಯ್ತಲ್ಲ. ಬಾಗಿಲಿನಲ್ಲಿಯೇ ಇವ ಇದ್ದಾನೆ, ಹೊರಗೆ ಬರುವುದು ಹೇಗೆ? ಒಂದು ದಿವಸದ ಮಟ್ಟಿಗಾದರೂ ನಿನ್ನ ಆ ಬಂಧನವನ್ನು ಕಳಚಿ ಇಲ್ಲಿಗೆ ಬರುವ ವ್ಯವಸ್ಥೆ ಅದು ಸ್ವಾಮಿ. ಇಲ್ಲಿಯವರಿಗೆ ನಿನ್ನ ದರ್ಶನ ಮಾಡುವ ವ್ಯವಸ್ಥೆ. ನೀ ನನ್ನ ಮನೆ ಬಾಗಿಲಿನಲ್ಲಿ ನಿಲ್ಲುವುದು ನನ್ನನ್ನು ಬಂಧಿಸುವುದಕ್ಕಲ್ಲ ಅಂತ ನನಗೆ ಗೊತ್ತು. ಬೇರೆಯವರು ನನ್ನನ್ನು ಬಂಧಿಸಕೂಡದು ಅನ್ನುವುದಕ್ಕೆ. ಸರ್ವಶಕ್ತನಾದ ಸ್ವಾಮಿಯೇ ಮನೆ ಬಾಗಿಲಿನಲ್ಲಿದ್ದರೆ ಇನ್ಯಾರಾದರೂ ನನ್ನನ್ನು ಮುಟ್ಟುವುದಕ್ಕೆ ಬಂದಾರ? ಬರ್ಲಿಕ್ಕಿಲ್ಲ, ಬರ್ಲಿಕ್ಕೆ. ಹಾಗಾದ್ರೆ ನನಗೆ ಗೃಹಬಂಧನವೇನು? ಅಲ್ಲ, ಗೃಹಬಂಧನ ಅಲ್ಲ ಅಂತಲೇ ಇಟ್ಕೊಳ್ಳೋಣ. ಆದರೆ ಆದರೆ ನಿನಗೆ ಬರುವಂತಹ ಒಂದು ಅನುಕೂಲತೆಯನ್ನು ಇಟ್ಟಿದ್ದೇನೆ. ಆದೀತು ಪ್ರಭು, ಎಲ್ಲವನ್ನು ನಿನ್ನ ಅನುಗ್ರಹವೆಂದು ತಿಳಿದ ಮೇಲೆ ಕಹಿ ಏನು ಸಿಹಿ ಏನು
ಕರ್ಮಿಯಾಗಿ ನಾನು ಎಷ್ಟು ಕಾಲ ಇರಬೇಕು ಅಲ್ಲಿಯವರೆಗೆ ಕರ್ಮಿಯಾಗಿಯೂ, ಇಂದ್ರನಾಗಿ ಎಷ್ಟು ಕಾಲ ಇರಬೇಕು ಅಲ್ಲಿಯವರೆಗೆ ಇಂದ್ರನಾಗಿಯೂ, ಪ್ರಭು ನಿನ್ನ ಅನುಗ್ರಹದಿಂದಲೇ ಇರ್ತೇನೆ. ಆದೀತು, ನಿನಗೆ ಅಲ್ಲಿಯೂ ಮಂಗಳವಾಗಲಿ. ಇದು ಇದು ನನ್ನ ಪಾದವನ್ನು ಎತ್ತಿ ನಿನ್ನ ಶಿರದ ಮೇಲೆ ಇಟ್ಟಿದ್ದೇನೆ. ಜಯ 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 ಮಂಗಲ ಜಯ ಜಯ ನಮಸ್ಕಾರಗಳು. ಇಷ್ಟು ಹೊತ್ತು ಈ ಆಖ್ಯಾನ ವಾಮನ ಚರಿತ್ರೆ ಎನ್ನುವ ಆಖ್ಯಾನವನ್ನ ಅತ್ಯಂತ ಸುಂದರವಾಗಿ ನಮ್ಮ ಕಣ್ಣಿಗೆ ಕಟ್ಟುವಂತೆ ನಡೆಸಿಕೊಟ್ಟ ಎಲ್ಲ ಕಲಾವಿದರಿಗೂ ಧನ್ಯವಾದವನ್ನ ಸಮರ್ಪಿಸುವ ಸಮಯ ಇದು. ಮೊದಲನೆಯದಾಗಿ ಈ ಆಖ್ಯಾನದ ಭಾಗವತರಾಗಿ ತಮ್ಮ ಸುಶ್ರಾವ್ಯವಾದ ಕಂಠದ ಮೂಲಕ ನಮ್ಮನ್ನೆಲ್ಲರನ್ನ ರಂಜಿಸಿದ ಶ್ರೀ ಪರಮೇಶ್ವರ ಹೆಗಡೆ ಐನ್ಬೈಲ್ ಇವರಿಗೆ ಶ್ರೀದೇವಿ ನಿಲಯದ ಬಳಗ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತರು ದಯವಿಟ್ಟು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೆ. ಇನ್ನು ತಮ್ಮ ಕೈಚಳಕದ ಮೂಲಕ ಹಿಮ್ಮೇಳನದಲ್ಲಿ ತಮ್ಮ ಮದ್ದಳೆಯ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ಶ್ರೀ ಮಂಜುನಾಥ್ ಗುಡ್ಡೆದಿಂಬ ಇವರಿಗೂ ಶ್ರೀ ದೇವಿ ನಿಲಯದ ಬಳಗ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳು. ಶ್ರೀಯುತರು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತೀನಿ. ಇನ್ನು ಈ ಆಖ್ಯಾನದ ಅರ್ಥಧಾರಿಗಳು, ಮೊದಲನೆಯದಾಗಿ ಬಲಿಪಾತ್ರದ ಅರ್ಥಧಾರಿಗಳಾದ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಇವರಿಗೆ ಶ್ರೀ ದೇವಿ ನಿಲಯದ ಬಳಗ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತರು ದಯವಿಟ್ಟು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತೀವಿ. ಇನ್ನು ಶುಕ್ರ ಪಾತ್ರದ ಅರ್ಥಧಾರಿಗಳಾದ ಶ್ರೀ ಸರ್ಪಂಗಡ್ ಈಶ್ವರ್ ಭಟ್ಟ ಇವರಿಗೂ ಕೂಡ ಶ್ರೀ ದೇವಿ ನಿಲಯದ ಬಳಗ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತರು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತೀವಿ. ಇನ್ನು ಶ್ರೀ ಎಂಎನ್ ಹೆಗಡೆ ಅಳುವಳ್ಳಿ ಇವರು ವಾಮನ ಪಾತ್ರದ ಅರ್ಥವನ್ನು ಕಣ್ಣಿಗೆ ಕಟ್ಟುವಂತೆ ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದರು. ಶ್ರೀಯುತರು ಸಹ ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತಿದ್ದೀನಿ. ಶ್ರೀಯುತರಿಗೆ ಶ್ರೀ ದೇವಿ ನಿಲಯದ ಬಳಗ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲು ಕಾರಣರಾದ ಮೈಕ್ ಸೆಟ್ನವರು ಇರ್ಬೋದು ಅಥವಾ ಇಡೀ ಆಖ್ಯಾನವನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದ ಛಾಯಾಗ್ರಾಹಕರಿಗೂ ಕೂಡ ಶ್ರೀ ದೇವಿ ನಿಲಯದ ಬಳಗ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಇಷ್ಟು ಹೊತ್ತು ಶಾಂತಚಿತ್ತರಾಗಿ ಈ ಆಖ್ಯಾನವನ್ನು ಆಲಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಶ್ರೀ ದೇವಿ ನಿಲಯದ ಬಳಗ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಶ್ರೀ ದೇವಿ ನಿಲಯದ ಬಳಗ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಕೊನೆಯಲ್ಲೊಂದು ಚಿಕ್ಕ ಪ್ರಾರ್ಥನೆ. ಭೋಜನದ ವ್ಯವಸ್ಥೆ ಇದೆ.